Guru Brahma, Guru Vishnu, Guru Deva Maheshwara, Guru Sakshat Param Brahma, Tasmai Shri Gurave Namaha. Shruti Smriti Purana Nam Alayam Karunalayam Namami Bhagavat Pada Shankaram Loka Shankaram Shankaram Shankaracharyam Keshavam Badarayanam Sutra Bhashyakratau Vande Bhagavantau Punah Punah Namami Gaura Padancha Shankaram Shri Sureshwaram Swaminam Satchidanandam Nidrantam Jnana Rupine. ಇನ್ನು ಪ್ರಶ್ನೋಪನಿಷತ್ತಿನ ವಿಚಾರ. ಪ್ರಶ್ನೋಪನಿಷತ್ತಿನಲ್ಲಿ 6 ಪ್ರಶ್ನೆಗಳಿವೆ. ಮೊದಲು 3 ಉಪನಿಷತ್ತುಗಳಲ್ಲಿ ಸ್ವಲ್ಪ ಉಪಾಸನೆ ಇದೆ. 4ನೆಯ ಪ್ರಶ್ನದಲ್ಲಿ ಅವಸ್ಥಾತ್ರ ಇರಬೇಕು. 5ನೆಯ ಪ್ರಶ್ನದಲ್ಲಿ ಓಂಕಾರ ಉಪಾಸನೆ, ಅದರಿಂದ ಕ್ರಮಮುಕ್ತಿ, ಬ್ರಹ್ಮಲೋಕ ಪ್ರಾಪ್ತಿ. 6ನೆಯದಲ್ಲಿ ಮತ್ತೆ ಷೋಡಶಗಣ ಪುರುಷ ಎಂದು ಪರಮಾತ್ಮ ತತ್ವ. ಅಂದರೆ 4ನೆಯದು 6ನೆಯದು 6 ಪ್ರಶ್ನೆಗಳಲ್ಲಿ 4ನೆಯ ಪ್ರಶ್ನ 6ನೆಯ ಪ್ರಶ್ನ ಬ್ರಹ್ಮತತ್ವ ಹೇಳ್ತದೆ. ಈಗ 5ನೆಯದು ಸ್ವಲ್ಪ ಕ್ರಮಮುಕ್ತಿ ಆಗುವುದರಿಂದ ಅದು ಒಪ್ಪಿಕೊಳ್ಳಬಹುದು ವೇದಾಂತ. ಮೊದಲು 3 ಉಪಾಸನೆ ಹೇಳ್ತದೆ, ಮಿಕ್ಕ 3 ಜ್ಞಾನ ಎಂದು ಹೇಳಬಹುದು. ಯಾಕಂದರೆ 5ನೆಯದು ಸ್ವಲ್ಪ ಕ್ರಮಮುಕ್ತಿ, ಆದರೂ ಅದನ್ನು ಸ್ವಲ್ಪ ಅಷ್ಟು ಮಾತ್ರ ಒಪ್ಪಿಕೊಂಡರೆ ಮಿಕ್ಕ 3 ಉಪನಿಷತ್ತುಗಳು ತತ್ವ ಹೇಳ್ತವೆ. ಮೊದಲು 3 ಪ್ರಶ್ನೆಗಳು, ಸಾರಿ, ಪ್ರಶ್ನೋಪನಿಷತ್ತಿನಲ್ಲಿ 6 ಪ್ರಶ್ನೆಗಳು. 6 ಶಿಷ್ಯರು ಇದ್ದುಕೊಂಡು ಒಬ್ಬ ಪಿಪ್ಪಲಾದ ಮಹರ್ಷಿ ಹತ್ತಿರ ಹೋಗ್ತಾರೆ. ಅವರ ಹತ್ತಿರ 1 ವರ್ಷ ಅಲ್ಲೇ ಇದ್ದುಕೊಂಡು ನಂತರ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಆವಾಗ 4ನೆಯ ಪ್ರಶ್ನವನ್ನು ಇಟ್ಕೊಂಡು ಸ್ವಾಮೀಜಿ ವಿಚಾರ ಮಾಡ್ತಾ ಇದ್ದಾರೆ. ಸಿ ಗಾರ್ಗ್ಯ ಪ್ರಶ್ನೆ ಏವಂ ಪ್ರಶ್ನೋಪನಿಷದ್ಯಪಿ. ಪ್ರಶ್ನೋಪನಿಷತ್ತಿನಲ್ಲಿಯೂ ಗಾರ್ಗ್ಯ ಎಂಬ 6 ಶಿಷ್ಯರಲ್ಲಿ ಒಬ್ಬ ಶಿಷ್ಯ, ಅವ್ರು ಕೇಳ್ತಾನೆ, ಭಗವನ್ ಏತಸ್ಮಿನ್ ಪುರುಷೇ ಕಾಣಿಸ್ವಪಂತಿ. ಈ ಪುರುಷನಲ್ಲಿ ಅಂದರೆ ಈ ಆತ್ಮನಲ್ಲಿ ಕಾಣಿಸ್ವಪಂತಿ ಅಂದರೆ ಯಾವುದು ನಿದ್ದೆ ಹೋಗುತ್ತವೆ ಇತ್ಯಾದಿನ, ಅಂದರೆ ಯಾವುದು ನಿದ್ದೆ ಹೋಗುತ್ತವೆ ಅಂದರೆ ಸ್ವಪ್ನ ಸುಷುಪ್ತಿಗಳ ಕುರಿತು ಮಾತಾಡ್ತಾ ಇದ್ದಾನೆ. ಅಂದರೆ 3 ಅವಸ್ಥೆಗಳ ಕುರಿತು ಪ್ರಶ್ನೋಪನಿಷತ್ತಿನ 4ನೆಯ ಪ್ರಶ್ನೆಯಲ್ಲಿ ಅವಸ್ಥಾತ್ರ ಇರಬೇಕಿದೆ. ಈ ಪ್ರಶ್ನೆಯಿಂದ ಎಚ್ಚರ ಅಂದರೆ ಏನು, ಕನಸಂದ್ರೆ ಏನು, ತನ್ನಿದ್ದೆ ಏನು, ಅದು 3 ಕೇಳ್ತಾರೆ. ಅಲ್ಲಿ ಸ್ವಲ್ಪ ಭಾಷೆ ಪದಗಳು ಸ್ವಲ್ಪ ಬೇರೆ ಬಳಸ್ತಾರೆ, ಬಟ್ ತಾತ್ಪರ್ಯ 3 ಅವಸ್ಥೆಗಳ ಕುರಿತು ಕೇಳ್ತಾನೆ. ಇತ್ಯಾದಿನ ಅವಸ್ಥಾತ್ರಯ ವಿಷಯ ಪ್ರಶ್ನ ಉತ್ಥಾಪ್ಯ. 4ನಲ್ಲಿ 1ನೇದು ನೋಡಿ, ಪ್ರಶ್ನ ನಂತರ 4ನೇದು ಜಾಗೃತಿ, ಜಾಗೃತ ಅವಸ್ಥ. ಅದು 1ನೇ ಪ್ರಶ್ನದಲ್ಲಿ ನೋಡಿ, ಏತಸ್ಮಿನ್ ಪುರುಷೆ ಕಾಣಿಸ್ವಪಿಂತಿ, ಕಾಣ್ಯಸ್ಮಿನ್ ಜಾಗೃತಿ. ಕಾಣಿಸ್ವಪಿಂತಿ ಅಂದರೆ ಏನೇನು ನಿದ್ದೆ ಹೋಗುತ್ತವೆ, ಕಾಣ್ಯಸ್ಮಿನ್ ಜಾಗೃತಿ ಏನೇನು ಎಚ್ಚರ ಆಗಿರುತ್ತವೆ. ಕತರ ಯಶ ದೇವ ಸ್ವಪ್ನಾನ್ ಪಶ್ಯತಿ, ಯಾರು ಕನಸು ನೋಡ್ತಾರೆ. ಕಸ್ಯ ಏತತ್ ಸುಖಂ ಭವತಿ ಅಂದರೆ ಈ ಸುಖಂ ಅಂದರೆ ಸುಷುಪ್ತಿ ಯಾರಿಗಾಗುತ್ತದೆ, ಸುಷುಪ್ತಿಯಲ್ಲಿ ಯಾರು ಯಾರಿರುತ್ತಾರೆ. ಮತ್ತೆ ಕಸ್ಮಿನ್ ಸರ್ವೇ ಸಂಪ್ರತಿಷ್ಠಿತ ಭವಂತಿ, ಕೊನೆಗೂ ಎಲ್ಲವೂ ಯಾವುದರಲ್ಲಿ ಯಾವುದಲ್ಲಿ ನಿಂತಿರುತ್ತವೆ. ಅಂದರೆ 3 ಅವಸ್ಥೆಗಳು, ಕೊನೆಗೂ 3 ಅವಸ್ಥೆಗಳನ್ನು ದಾಟಿರುವ ಸ್ವರೂಪ ಒಂದು ಪ್ರಶ್ನೆಯಲ್ಲಿ ಹೇಳಿದ. ಅದಕ್ಕೆ ಅವರು ಪ್ರತಿ ತಸ್ಮೈ ಹೋವಾಚ ಸಗಾರ್ಗ್ಯ ಎಂದು ಒಂದೊಂದು ಶುರು ಮಾಡಿ ಇಲ್ಲಿ ಅವಸ್ಥಾತ್ರಯ ವಿಷಯ ಪ್ರಶ್ನ ಮುತ್ತಾಪ್ಯ. ಇಲ್ಲಿ ಪೂರ್ತಿ ಮಂತ್ರ ಹೇಳಲಿಲ್ಲ, ಬಟ್ ಪೂರ್ತಿ ಮಂತ್ರ ತಾತ್ಪರ್ಯ ಯಾರು ಎಚ್ಚರದಲ್ಲಿರುತ್ತಾರೆ, ಅಂದರೆ ಎಚ್ಚರದಲ್ಲಿ ಏನೇನಿರು ಅಂದರೆ ಎಚ್ಚರವಸ್ಥದಲ್ಲಿ ಏನೇನಿರುತ್ತದೆ, ಯಾವ ಉಪಾಧಿಯಿಂದ ಆತ್ಮ ಎಚ್ಚರ ಅನಿಸಲ್ಪಡುತ್ತದೆ ಯಾವ ಉಪಾಧಿಯಲ್ಲಿ ಕನಸು, ಯಾವ ಉಪಾಧಿಯಿಂದ ಸುಷುಪ್ತಿ, ಎಲ್ಲಿ ಇವೆಲ್ಲವೂ ನಿಂತಿರುತ್ತವೆ, ಕೊನೆಗೂ ತುರಿಯ. ಇದು 4 ಅಂಶಗಳು ಒಂದೇ ಪ್ರಶ್ನೆ, ಒಂದೇ ಮಂತ್ರದಲ್ಲಿ 4 ಪ್ರಶ್ನೆಗಳಿವೆ. ಇತ್ಯಾದಿನ ಅವಸ್ಥಾತ್ರಯ ವಿಷಯ ಪ್ರಶ್ನ ಉತ್ಥಾಪ್ಯ. ಅವಸ್ಥಾತ್ರಯ ಕುರಿತು ಪ್ರಶ್ನೆಗಳನ್ನು ಉತ್ಥಾಪ್ಯ ಅಂದರೆ ಎತ್ತಿ ಸುಷುಪ್ತಿ ಉಪನ್ಯಾಸೇನ, ಸುಷುಪ್ತಿಯನ್ನು ಹೇಳುವಕ್ಕೆ ಹೊರಟು 9ನೆಯ ಮಂತ್ರದಲ್ಲಿ ಏತತ್ ಸರ್ವಂ ಆತ್ಮನಿ, 9ನೆಯ ಮಂತ್ರದಲ್ಲಿ ದ್ರಷ್ಟ ಶ್ರೋತ ಸ್ವತಃ ಸಹಿತ ಮಂತ್ರಬುದ್ಧ ಕಲಿಸ ಪುರುಷ.
ಹತ್ತನೇ ಮಂತ್ರ ಸಂಪ್ರತಿಷ್ಠತೆ ಏತತ್ ಸರ್ವಂ ಆತ್ಮನೆ ಸಂಪ್ರತಿಷ್ಠತೆ ಅದು ಕೊನೆಯ ಭಾವ ಸ ಪರೇ ಅಕ್ಷರೇ ಆತ್ಮನೆ ಸಂಪ್ರತಿಷ್ಠತೆ ಸ ಪರೇ ಅಕ್ಷರೇ ಆತ್ಮನೆ ಇದೆಲ್ಲವೂ ಪರ ಅಂದರೆ ಅತೀತವಾದ ಅತೀತವಾದ ಆತ್ಮದಲ್ಲೇ ನಿಂತಿರುತ್ತದೆ ಅಂತ ಹೇಳಿ ಇತಿ ಪೃಥಿವ್ಯಾಧಿಭೂತಾನಾಂ ತನ್ಮಾತ್ರಾಣಾಂ ಅಲ್ಲಿ ಪೃಥಿವಿ ಆದಿ ಪಂಚಭೂತಗಳು ಅವುಗಳ ಮಾತ್ರ ಅಂದರೆ ಸೂಕ್ಷ್ಮ ಅಂತಃಕರಣ ಸ್ಥೂಲ ಅಂದರೆ ಪ್ರಪಂಚ ಸೂಕ್ಷ್ಮ ಅಂದರೆ ಆಧ್ಯಾತ್ಮಿಕ ಅಂತಃಕರಣ ಮನಸ್ಸು ಇಂದ್ರಿಯಗಳು ಅವು ಇವು ಎರಡು ಸೇರಿಕೊಂಡು ಅಂದರೆ ಒಟ್ಟು ಬ್ರಹ್ಮಾಂಡ ಒಟ್ಟು ಸೃಷ್ಟಿ ಏತತ್ ಸರ್ವಂ ಆತ್ಮನೆ ಸಂಪ್ರತಿಷ್ಠತೆ ಇತಿ ಪೃಥಿವ್ಯಾಧಿಭೂತಾನಾಂ ತನ್ಮಾತ್ರಾಣಾಂ ಪೃಥಿವ್ಯಾಧಿಭೂತಗಳು ಅದರ ಮಾತ್ರ ಅಂದರೆ ಸೂಕ್ಷ್ಮ ಸೂಕ್ಷ್ಮ ರೂಪ ಅದು ಚ ಪ್ರಾಣಾಂತಾನಾಂ ಸೂಕ್ಷ್ಮ ಎಲ್ಲಿವರೆಗೂ ಅಂದರೆ ಪ್ರಾಣವರೆಗೂ ಪ್ರಾಣ ಅಂದರೆ ಅವ್ಯಕ್ತವರೆಗೂ ಇದೆಲ್ಲವೂ ಲಯಮುಕ್ತ್ವ ಇದೆಲ್ಲ ಅವ್ಯಕ್ತ ಅಂದರೆ ಪ್ರಾಣ ಅಂದರೆ ಏನಂದರೆ ಮನಸ್ಸು ಒಟ್ಟು ಮನಸ್ಸು ಇನ್ನೇನು ಹಿರಣ್ಯ ಗರ್ಭ ಪರ್ಯಂತ ಅಂದರೆ ಸ್ಥೂಲ ಪ್ರಪಂಚ ಪ್ರಾಣಶಬ್ದ ಸಂದರ್ಭಕ್ಕೆ ಅನುಗುಣವಾಗಿ ತಗೊಳ್ಳಬೇಕು ಪ್ರಾಣಶಬ್ದ ಅಂದರೆ ಹಿರಣ್ಯ ಗರ್ಭ ಎಂದರ್ಥ ಅಂದರೆ ಒಟ್ಟು ಜಗತ್ತು ಹಿರಣ್ಯ ಗರ್ಭ ಪಂಚಭೂತಗಳನ್ನಿಂದ ಶುರು ಮಾಡಿ ಹಿರಣ್ಯ ಗರ್ಭವರೆಗೂ ಈ ತೋರುತ್ತಿರುವ ಜಗತ್ತೆಲ್ಲ ಅಂದರೆ ಎಚ್ಚರ ಕನಸು ಇದೆಲ್ಲವೂ ಏನಾಗುತ್ತದೆ ಲಯಮುಕ್ತ್ವ ತನ್ನಲ್ಲೇ ಲಯವಾಗುತ್ತದೆ ಎಂದು ಕೆಲವು ಮಂತ್ರಗಳಲ್ಲಿ ಹೇಳ್ತಾನೆ ಜೀವಸ್ಯಾಪಿ ಆವಾಗ ಉಪಾಧಿಗಳೆಲ್ಲ ಲಯವಾದರೆ ಪ್ರಪಂಚಭೂತಗಳು ಇಂದ್ರಿಯ ಮನಸ್ಸುಗಳು ಇದೆಲ್ಲ ಆತ್ಮದಲ್ಲೇ ಲಯವಾದರೆ ಈಗ ಜೀವಭಾವ ಇರುತ್ತಲ್ಲ ಅದಿಯಲ್ಲಿ ಹೋಗ್ತದೆ ಅದು ತನ್ನಲ್ಲೇ ಲಯವಾಗ್ತದೆ ಜೀವಭಾವಸ್ಯಾಪಿ ಸ ಪರೇ ಅಕ್ಷರೇ ಸಾತ್ಮನಿ ಸಂಪ್ರತಿಷ್ಠತೆ ಪರ ಅಕ್ಷರ ಅಂದರೆ ಬ್ರಹ್ಮಸ್ವರೂಪ ಸಚ್ಚಿದಾನಂದ ಸ್ವರೂಪ ಸಾಕ್ಷಿಯಲ್ಲೇ ಜೀವಭಾವವು ಅಡಕವಾಗುತ್ತದೆ ಇತಿ ತಸ್ಮಿನ್ನೇವ ಅಕ್ಷರೇ ಸಂಪ್ರತಿಷ್ಠಾನಂ ಪ್ರದರ್ಶ ಆ ಅಕ್ಷರ ಸ್ವರೂಪ ಬ್ರಹ್ಮದಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗುತ್ತದೆ ನಿಂತಿರುತ್ತದೆ ಅದರಲ್ಲೇ ಒಂದಾಗುತ್ತದೆ ಎಂದು ಹೇಳಿ ಯಸ್ಮಿನ್ ಪರೇ ಅಕ್ಷರೇ ಸರ್ವಂ ಸಂಪ್ರತಿಷ್ಠತೆ ಯಾವ ಆ ಪರಬ್ರಹ್ಮದಲ್ಲೇ ಎಲ್ಲವೂ ಸೇರಿಕೊಂಡಿರುತ್ತದೋ ತದ್ವಿಜ್ಞಾನೇನೈವ ಅದನ್ನು ತಿಳ್ಕೊಂಡರೆ ಅಂದರೆ ಆ ತುರಿಯ ಆತ್ಮನನ್ನು ತಿಳ್ಕೊಂಡರೆ ಸರ್ವಜ್ಞತಾ ಭವತಿ ಅದನ್ನು ತಿಳ್ಕೊಂಡರೆ ಅವರು ಸರ್ವಜ್ಞನಾಗ್ತಾನೆ ಎಂದು 19ನೇ ಹತ್ತು ಹನ್ನೊಂದನೇ ಮಂತ್ರ ಕೊನೆಯ ಮಂತ್ರ ವಿಜ್ಞಾನ ಆತ್ಮ ಸಹ ದೇವೈಶ್ಚ ಸರ್ವೈ ಪ್ರಾಣಭೂತಾನಿ ಸಂಪ್ರತಿಷ್ಠಂತೆ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞ ಸರ್ವಮೇವಾವಿಶತಿ ಅವನು ಸರ್ವಜ್ಞನಾಗುತ್ತಾನೆ ಯಾವದರಲ್ಲಿ ಈ ಅವಸ್ಥೆಗಳೆಲ್ಲ ಸೇರಿಕೊಂಡಿರುತ್ತವೋ ಆ ಅದ್ವಿತೀಯ ಆತ್ಮನನ್ನು ತಿಳ್ಕೊಂಡರೆ ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈ ಪ್ರಾಣಭೂತಾನಿ ಸಂಪ್ರತಿಷ್ಠಂತೆ ಯತ್ರ ವಿಜ್ಞಾನಾತ್ಮ ಅಂದರೆ ಜೀವ ದೇವ ಅಂದರೆ ಇಂದ್ರಿಯಗಳು ಮಿಕ್ಕ ಪ್ರಾಣಗಳು ಭೂತಗಳು ಇಲ್ಲಿ ನೋಡಿ ಎಲ್ಲ ಹೇಳಿದ್ರು ವಿಜ್ಞಾನಾತ್ಮ ಜೀವ ದೇವೈಶ್ಚ ಅಂದರೆ ಇಂದ್ರಿಯಗಳು ಸರ್ವೈಹಿ ಎಲ್ಲ ಇಂದ್ರಿಯಗಳ ಜೊತೆಗೆ ಪ್ರಾಣ ಅಂದರೆ ಈ ಸೂಕ್ಷ್ಮವಾದ ಒಟ್ಟು ಕನಸು ಹೇಳೋಣ ಓಕೆ ಕನಸು ಮನಸ್ಸು ಮತ್ತು ಭೂತಾನಿ ಅಂದರೆ ಹೊರಗಿನ ಪ್ರಪಂಚ ಇದೆಲ್ಲವೂ ಒಟ್ಟು ಅಂದರೆ ಎಲ್ಲ ಅವಸ್ಥೆಗಳೆಲ್ಲ ಸಂಪ್ರತಿಷ್ಠಂತೆ ಹತ್ರ ಎಲ್ಲಿ ಒಟ್ಟಾಗುತ್ತವೋ ತದಕ್ಷರಂ ಅದು ಅಕ್ಷರಂ ಬ್ರಹ್ಮ ಇದನ್ನು ಯಾರು ತಿಳ್ಕೊಳ್ತಾರೋ ವೇದಯತೆ ಎಸ್ತು ಎಸ್ತು ವೇದಯತೆ ಯಾರು ತಿಳ್ಕೊಳ್ತಾನೋ ಸೌಮ್ಯ ಸ ಸರ್ವಜ್ಞ ಅವನು ಸರ್ವಜ್ಞವಾಗ್ತಾನೆ ಎಲ್ಲ ತಿಳಿಯತಕ್ಕದ್ದೆಲ್ಲ ತಿಳ್ಕೊಂಡು ಬಿಡ್ತಾನೆ ಸರ್ವಮೇವ ವಿಷಯ ಸರ್ವಜ್ಞನಾಗುತ್ತಾನೆ ಎಲ್ಲವೂ ತಾನೇ ಆಗುತ್ತೆ ಅಂದರೆ ಅದ್ವೈತ ಬ್ರಹ್ಮ ಆಗುತ್ತಾನೆ ಎಂದು ಹೇಳಿ ಇತಿ ವಚನೇನ ಉಪಸಂಹರನ್ ಈ ವಾಕ್ಯದಿಂದ ಉಪಸಂಹಾರ ಮಾಡುತ್ತಾ ಪಿಪ್ಪಲಾದ ಅಲ್ಲಿರುವ ಋಷಿ ಗುರುಗಳು ಹೆಸರು ಪಿಪ್ಪಲಾದ ಪಿಪ್ಪಲಾದ ಸರ್ವಮಪಿ ಅಧ್ಯಾರೋಪಿತಂ ಬ್ರಹ್ಮಣಿ ಅಪವದತಿ ಅಧ್ಯಾರೋಪಿತವಾಗಿರುವ ಮೂರು ಅವಸ್ಥೆಗಳು ಮೊದಲು ಅಧ್ಯಾರೋಪ ಮಾಡಿದ್ದೆಲ್ಲ ಅಪವಾದ ಮಾಡಿ ಇತಿ ಗಮ್ಯತೆ ಅಪವಾದ ಮಾಡುತ್ತಾನೆ ಎಂದು ಗೊತ್ತಾಗ್ತದೆ ಅಲ್ಲಿಯೂ ಮೂರು ಅವಸ್ಥೆಗಳನ್ನು ಅಧ್ಯಾರೋಪ ಮಾಡಿ ಅದರಲ್ಲೇ ಇಡೀ ಪ್ರಪಂಚವನ್ನು ಅಡಕ ಮಾಡಿಸಿ ಕೊನೆಗೂ ಅದನ್ನೂ ಅಪವಾದ ಮಾಡಿ ಬ್ರಹ್ಮವಲ್ಲೇ ನಿಲ್ಲಿಸ್ತಾನೆ ಇದು ಪ್ರಶ್ನೋಪನಿಷತ್ತುಗಳಲ್ಲಿ ನಾಲ್ಕನೆಯ ಪ್ರಶ್ನವೇ ವಿಚಾರ ಆರನೆಯ ಪ್ರಶ್ನೆ ತಗೊಂಡರೂ ಅದೇ ವಿಚಾರ ಆರನೆಯ ಪ್ರಶ್ನದಲ್ಲಿಯೂ ಅದೇ ತತ್ವ ವಿಚಾರ ಇದೆ ಸುಮ್ಮನೆ ಉದಾಹರಣಕ್ಕೆ ಒಂದು ತಗೊಂಡರು ಈಗ ಮುಂದೆಂದು ನೋಡೋಣ ಮಾಂಡುಕ್ಯ
ಮಾಂಡುಕ್ಯೇತು ಅಭಿಧಾನ ಅಭಿಧೇಯ ವಿಭಾಗರಹಿತ ಓಂಕಾರ ಏವೈದಂ ಸರ್ವಮಿತಿ ಪ್ರತಿಜ್ಞಾಯ. ಮೊದಲೇನೆ ಹೇಳ್ತಾರಂದ್ರೆ ಬ್ರಹ್ಮ, ಬ್ರಹ್ಮ ಅಂದರೆ ಯಾವುದು ಅಂದರೆ ಬ್ರಹ್ಮ ಅಂದರೆ ಒಂದು ಹೆಸರಾಯ್ತಲ್ಲ. ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಹೆಸರಿರುತ್ತದೆ, ಹೆಸರಿನಿಂದ ಒಂದು ವಿಷಯವನ್ನು ಹೇಳ್ತೀವಿ. ಇಲ್ಲಿ ಬ್ರಹ್ಮ ಯಾವುದು ಅಂದರೆ ಅಭಿಧಾನ ಅಲ್ಲ, ಅಭಿಧೇಯ ಅಲ್ಲ. ಅಭಿಧಾನ ಅಂದರೆ ಹೆಸರಿಲ್ಲ, ಅಂದರೆ ಎಲ್ಲ ಶಬ್ದಗಳಿಗೆ ಅತೀತ. ಅಭಿಧೇಯ ಅಂದರೆ ಮನಸ್ಸಿನಿಂದ ಇದು ಎಂದು ತಿಳ್ಕೊಳ್ಳುವ, ಅದು ಇಲ್ಲ. ಅಂದರೆ ಶಬ್ದಗಳಿಲ್ಲ, ಮನಸ್ಸಿಲ್ಲ, ಈ ಎಲ್ಲವನ್ನು ದಾಟಿರುವ ಸ್ವತಃಸಿದ್ಧ ಅನುಭವ ರೂಪ ಆತ್ಮವೇ ಓಂಕಾರ ಎಂದು ಹೇಳ್ತಾರೆ. ಅಭಿಧಾನ ಅಭಿಧೇಯ ವಿಭಾಗರಹಿತ ಓಂಕಾರ. ಅಭಿಧಾನವೂ ಅಭಿಧೇಯವೂ ಇಲ್ಲ, ಅಂದರೆ ಹೆಸರು ಇಲ್ಲ, ಹೆಸರಿನಿಂದ ಹೇಳಲ್ಪಡುವುದು ಇಲ್ಲ. ಅಂದರೆ ಇದು ಎಂದು ಹೇಳೋಕ್ಕಾಗಲ್ಲ. ಇದು ಎಂದು ಹೇಳೋಕ್ಕಾಗಲ್ಲದೆ ಮನಸ್ಸು ಬಂದುಬಿಡ್ತದೆ. ಮನಸ್ಸೇ ಅದು ಇದು ಎಂದು ತಿಳ್ಕೊಳ್ತದೆ. ಮನಸ್ಸಿಗೆ ವಿಷಯವಲ್ಲ ಅಂದರೆ ಏನು ಹೇಳೋಕ್ಕಾಗಲ್ಲ. ಅಂಥ ಆತ್ಮಸ್ವರೂಪವನ್ನು ಅದು ಓಂಕಾರ ಎಂದು ಹೇಳಿ ಮೊದಲು ಓಂಕಾರ ಏವ ಇದಂ, ಆ ಓಂಕಾರವೇ ಇದೆಲ್ಲ. ಅಂದರೆ ಅಭಿಧಾನ ಅಭಿಧೇಯ, ನಾಮ ನಾಮಿ ಎಂದು ಹೇಳ್ತಾರೆ. ನಾಮದಿಂದ ಗೊತ್ತಾಗುವುದೆಲ್ಲ ನಾಮಿ. ಸಂಕ್ಷೇಪವಾಗಿ ಹೇಳ್ತಾ ಇದ್ದೀವಿ, ಎಲ್ಲ ಸೂಕ್ಷ್ಮ ವಿಚಾರ ತುಂಬ ಇದೆ, ಈಗೇನು ಹೇಳೋಕ್ಕಾಗಲ್ಲ ಎಂದು ಬಿಡ್ತಾ ಇದೆ. ಇಡೀ ಪ್ರಪಂಚ ನಾಮಿ. ನಾಮ ಅಂದರೆ ಹೆಸರು, ಹೆಸರಿನಿಂದ ಹೇಳತಕ್ಕದ್ದೆಲ್ಲ ನಾಮಿ. ಎಲ್ಲಿಂದ ಅಂದರೆ ಸಾಮಾನ್ಯ ವಸ್ತುವಿನಿಂದ ಶುರು ಮಾಡಿ ಇಡೀ ಎಚ್ಚರವನ್ನು ನಾಮದಿಂದ ಹೇಳ್ತೀವಿ, ಕನಸನ್ನು ನಾಮದಿಂದ ಹೇಳ್ತೀವಿ, ತನಿನಿದ್ದೆಯನ್ನು ನಾಮದಿಂದ ಹೇಳ್ತೀವಿ. ಅಂದರೆ ಅವ್ಯಕ್ತ, ಅವ್ಯಕ್ತವರೆಗೂ ನಾಮದಿಂದ ಹೇಳಬಹುದು. ಈಗ ಅವ್ಯಕ್ತ ದಾಟಿದ್ದರೆ ಸ್ವರೂಪವನ್ನು ಯಾವ ನಾಮದಿಂದ ಹೇಳೋಕ್ಕಾಗಲ್ಲ. ಅದರಿಂದ ಅತ್ಯಂತ ಸಾಮಾನ್ಯ ವಸ್ತುವಿನಿಂದ ಶುರು ಮಾಡಿ ಪ್ರಪಂಚಗಳ ಪದಾರ್ಥಗಳನ್ನೆಲ್ಲ ಒಂದಾನೊಂದು ನಾಮದಿಂದ ಹೇಳಬಹುದು. ಅದರಿಂದ ನಾಮ ನಾಮಿ ಅಂದರೆ ಏನು ಅಂದರೆ ಹೆಸರು ಅಂಡ್ ವಿಷಯ, ಅಂದರೆ ಹೆಸರು ಅಂಡ್ ಅದರ ವಿಷಯ. ವಿಷಯ ಯಾವ ಯಾವುದು ಅಂದರೆ ಇಡೀ ಬ್ರಹ್ಮಾಂಡ ವಿಷಯವೇ. ಅವ್ಯಕ್ತವೂ ಹೆಸರಿನಿಂದ ಹೇಳತಕ್ಕ ವಿಷಯವೇ, ಏಕೆಂದರೆ ಅವ್ಯಕ್ತವೂ ಮನಸ್ಸಿನಿಂದ ಗೊತ್ತಾಗ್ತದೆ. ಇಲ್ಲಿ ಅವ್ಯಕ್ತ ಕುರಿತು ಒಂದು ಮಾತು ಹೆಚ್ಚು ಹೇಳಲ್ಲ. ಅವ್ಯಕ್ತವೂ ಯಾರಿಗೆ ಅನುಭವಕ್ಕಾಗಲ್ಲ. ಇದು ಜನರು ತಪ್ಪು ತಿಳ್ಕೊಳ್ಳುವುದು ಏನಂದರೆ ಅವ್ಯಕ್ತವು ಯಾರ ಅನುಭವದಲ್ಲಿಲ್ಲ. ಬ್ರಹ್ಮಕ್ಕೆ ಅವ್ಯಕ್ತ ಎಂದು ಇನ್ನೊಂದು ಹೆಸರು ಅಷ್ಟೇ, ಅವ್ಯಕ್ತ ಎಂಬುದೇನಿಲ್ಲ ಬ್ರಹ್ಮವೇ. ಅವ್ಯಕ್ತ ಎಂಬುದು ಎಚ್ಚರ ದೃಷ್ಟ್ಯ ಅನಿಸುತ್ತದಲ್ಲ, ಆ ಅನಿಸಿಕೆಗೂ ಅವ್ಯಕ್ತ ಎಂದು ಹೇಳಿದ್ದೇವೆ. ಅದೇ ಬ್ರಹ್ಮವನ್ನು ಅವ್ಯಕ್ತ ಎಂದು ಎಚ್ಚರ ದೃಷ್ಟ್ಯ ಕಲ್ಪಿಸಿ ಹೇಳುವುದು, ಅದು ಅನುಭವದಲ್ಲಿ ಬ್ರಹ್ಮ. ಜಗತ್ತಿನ ಎಚ್ಚರ ದೃಷ್ಟ್ಯ ಅದನ್ನು ಅವ್ಯಕ್ತ ಎಂದು ಹೇಳ್ತೀವಿ ಅಷ್ಟೇ. ಅವ್ಯಕ್ತ ಎನ್ನುವುದು ಕಲ್ಪಿತ ಹೆಸರೇ ಹೊರತು ಅದೇನು ಅನುಭವ ಅಲ್ಲ. ಆಯಿತು, ಅದರಿಂದ ಕಲ್ಪಿತ ಹೆಸರಿನಿಂದ ಕಲ್ಪಿತವಾಗಿ ಊಹಿಸಿಕೊಳ್ಳಕ್ಕೆ ಯಾವುದಾಗುತ್ತದೋ ಅಷ್ಟುವರೆಗೂ ಎಲ್ಲವೂ ವಾಗ್ಗೋಚರ ಮನೋಗೋಚರ, ವಾಗ್ಗೋಚರ ಮನೋಗೋಚರ. ಇಡೀ ಬ್ರಹ್ಮಾಂಡ ವಾಗ್ಗೋಚರ ಮನೋಗೋಚರ, ಬ್ರಹ್ಮ ಒಂದೇ ವಾಗ್ಗೋಚರ ಮನೋಗೋಚರ ಅಲ್ಲ. ಆದ್ದರಿಂದ ವಾಗ್ಗೋಚರ ಮನೋಗೋಚರವಲ್ಲದ ಸ್ವತಃಸಿದ್ಧ ಬ್ರಹ್ಮ ಅದು ಓಂಕಾರ ಎಂದು, ಅದಕ್ಕೆ ಈಗ ಅದು ವಾಗ್ಗೋಚರವಲ್ಲ ಎಂದು ಹೇಳಿದಾಗ ಅದನ್ನು ಓಂಕಾರ ಎಂದು ಹೇಗೆ ಹೆಸರು ಹೇಳಕ್ಕಾಗ್ತದೆ ಅಂದರೆ ಓಂಕಾರವು ಅಧ್ಯಾರೋಪಿತ ಹೆಸರು. ಏನು ಶಬ್ದಕ್ಕೆ ಆಗ್ತಾ ಇದೆ ಗಾಲಿಕೆ ಅದು. ಓಕೆ, ಸೊ ಅದರಿಂದ ಶಬ್ದಕ್ಕೆ ವಾಕ್ಕುಗೆ ಅತೀತವಾಗಿರುವ ಸ್ವತಃಸಿದ್ಧ ಬ್ರಹ್ಮವನ್ನು ಅದು ವಾಕ್ಕುಗೆ ಅತೀತ ಹೇಳಿದಾಗ ಓಂಕಾರ ಹೆಸರು ಹೇಗೆ ಹೇಳಕ್ಕಾಗ್ತದೆ ಅಂದರೆ ಅಧ್ಯಾರೋಪಿಸಿ ಹೇಳುವ ಹೆಸರು. ಯಾವ ಹೆಸರಿಗೆ ಎಟಕದೇ ಇರುವ ಸ್ವತಃಸಿದ್ಧ ಬ್ರಹ್ಮವನ್ನು ಓಂಕಾರ ಎಂಬುದು ಕಲ್ಪಿಸಿ ಹೇಳಿರುವ ಹೆಸರು. ಆದ್ದರಿಂದ ಏದ ಇದಂ ಸರ್ವಂ, ಇದೆಲ್ಲವೂ ಓಂಕಾರವೇ ಎಂದು ಹೇಳಿ ಪ್ರತಿಜ್ಞಾಯ, ಮೊದಲು ಪ್ರತಿಜ್ಞೆ. ಪ್ರತಿಜ್ಞೆ ಅಂದರೆ ಈಗ ನಾವು ಆಧುನಿಕ ಪ್ರತಿಜ್ಞೆ ಮಾಡ್ತೀವಿ, ಆ ಅಲ್ಲ. ಪ್ರತಿಜ್ಞೆ ಅಂದರೆ ನಾವು ಏನು ಸಿದ್ಧಪಡಿಸಲಿದ್ದೀವೋ ಅದಕ್ಕೆ ಮೊದಲು ನಮ್ಮ ಸಿದ್ಧಾಂತವಿದು, ನಮ್ಮ ತಾತ್ಪರ್ಯವಿದು ಎಂದು ಮೊದಲು ಹೇಳಿ ಅದನ್ನೇ ನಂತರ ನೀವು ಸಿದ್ಧಪಡಿಸ್ತೀರಿ. ಸೂತ್ರ ರೂಪವಾಗಿ ನಿಮ್ಮ ತಾತ್ಪರ್ಯವೆಲ್ಲ ಸೂತ್ರ ರೂಪವಾಗಿ ಹೇಳ್ತೀರಿ ನೋಡಿ, ಅದಕ್ಕೆ ಪ್ರತಿಜ್ಞೆ ಹೇಳ್ತಾರೆ. ಹಿಂದೆ ಬಂತು ನೋಡಿ,
ಸೂತ್ರ ಭಾಷ್ಯ. ಸೂತ್ರ ಅಂದರೆ ಸಂಕ್ಷೇಪವಾಗಿ ಹೇಳಿ, ಅದನ್ನು ವಿಸ್ತಾರವಾಗಿ ಹೇಳಿದರೆ ಅದಕ್ಕೆ ಭಾಷ್ಯ ವ್ಯಾಖ್ಯಾನ ವೃತ್ತಿ ಹೇಳ್ತಾರೆ. ಇದು ಹಾಗೆ ಪ್ರತಿಜ್ಞೆ ಮಾಡಿ ಪ್ರತಿಜ್ಞೆಯನ್ನು ಸಿದ್ಧಪಡಿಸ್ತಾರೆ. ಎರಡು ಒಂದೇ ಅರ್ಥ ಹೇಳುವ ಪದ್ಧತಿ ಬೇರೆ. ಮೊದಲು ಸಂಕ್ಷೇಪ ಹೇಳಿ ಅದನ್ನು ವಿಸ್ತಾರವಾಗಿ ಸಿದ್ಧಪಡಿಸ್ತಾರೆ, ಅದಕ್ಕೆ ಪ್ರತಿಜ್ಞೆ ಹೇಳ್ತೀವಿ ಅಷ್ಟೇ ಹೊರತು ಪ್ರತಿಜ್ಞೆ ಅಂದರೆ ನಾನು ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ ಎಂದು ಯಾವುದೋ ತನ್ನ ಸಂಕಲ್ಪ ಮಾಡುವುದು ನಿಶ್ಚಯ ಮಾಡುವುದು ಪ್ರತಿಜ್ಞೆ ಅಲ್ಲ. ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಅಂದರೆ ಇದು ನಮ್ಮ ತತ್ವ ಎಂದು ಸಂಕ್ಷೇಪವಾಗಿ ಹೇಳಿ ಅದನ್ನು ವಿಸ್ತಾರಗೊಳಿಸಿ ಸಿದ್ಧಪಡಿಸ್ತಾರೆ. ಹಾಗೆ ಸೊ ಅಭಿಧೇಯ ಪ್ರಾಧಾನ್ಯನ ಅವಸ್ಥಾತ್ರಯ ಸಾಕ್ಷಿಭೂತಂ ವೈಶ್ವಾನರ ವಿಸಂಜ್ಞಕಂ ಬ್ರಹ್ಮ ಆತ್ಮ ಇತ್ಯಧ್ಯಾರೋಪ ದೃಷ್ಟ್ಯ ಪ್ರಕಲ್ಪಿತಸ್ಯ. ಈಗ ಅಭಿಧಾನ ದೃಷ್ಟ್ಯ ಅಭಿಧೇಯ ಒಂದು ಹೆಸರಿನ ದೃಷ್ಟ್ಯ, ಒಂದು ವಿಷಯ ದೃಷ್ಟ್ಯ ಇನ್ನೊಂದು. ಅಭಿಧೇಯಂ ಅಂದರೆ ಹೆಸರು, ಯಾವುದಕ್ಕೆ ಹೆಸರೋ ಅದನ್ನು ಅಭಿಧೇಯ. ನಾಮಿ ಅಂದರೆ ಈ ನಾಮ ಯಾರಿಗಿದೆಯೋ, ಯಾರನ್ನು ಈ ನಾಮದಿಂದ ಸೂಚಿಸ್ತಾ ಇದ್ದೀವೋ ಅದು ನಾಮಿ ಹೇಳ್ತೀವಿ. ಅದರಿಂದ ಮೂರು ಅವಸ್ಥೆಗಳೆಂದು ಮೊದಲಿಟ್ಕೊಂಡು ಅಭಿಧೇಯ ಪ್ರಾಧಾನ್ಯನ ಅವಸ್ಥಾತ್ರಯ ಸಾಕ್ಷಿಭೂತಂ, ಮೂರು ಅವಸ್ಥೆಗಳನ್ನು ಹೇಳಿ ಈ ಮೂರು ಅವಸ್ಥೆಗಳ ಆಧಾರ ಸ್ವರೂಪ. ಮೂರು ಅವಸ್ಥೆಗಳ ಆಧಾರವೇ ತುರಿಯ. ತುರಿಯ ಅಂದರೆ ನಾಲ್ಕನೆಯದಲ್ಲ, ಯಾವುದು ಮೂರಾಗಿ ತೋರುತ್ತಾ ಇದೆಯೋ ಆ ಒಂದು ತತ್ವವನ್ನು ತುರಿಯ ಹೇಳ್ತೀವಿ. ಆ ಒಂದೇ ಮೂರಾಗಿ ತೋರುತ್ತಾ ಇದೆ, ಅದರಿಂದ ಮೂರು ನಾಲ್ಕು ಎಂದಿಲ್ಲ. ಈ ಮೂರು ಅದನ್ನೇ ಕಲ್ಪಿಸಿದ್ದೇವೆ. ಹೇಗೆ ಹತ್ತು ಇದೆ, ಹತ್ತು ಸಂಖ್ಯೆಯನ್ನು ಆರು ಪ್ಲಸ್ ನಾಲ್ಕು ಮಾಡಿದ್ದರೆ ಏನಾಗುತ್ತದೆ, ಅಥವಾ ಹಾಗೆ ಅಲ್ಲ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಹೇಳಿದ, ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಹೀಗೆ ಮೂರಾಗಿ ವಿಂಗಡಿಸಿದ್ದರೆ ಎಷ್ಟು ಸಂಖ್ಯೆಗಳಿವೆ ಅಂದರೆ ಒಂದು ಮೂರು ಇದೆ, ಇನ್ನೊಂದು ಮೂರು ಇದೆ, ಇನ್ನೊಂದು ನಾಲ್ಕಿದೆ, ಇನ್ನೊಂದು ಹತ್ತಿದೆ ಅಂದರೆ ಹತ್ತೆನ್ನುವುದು ಬೇರೆ ಅಲ್ಲ. ಈ ಮೂರು ಒಟ್ಟುಗೂಡಿಸಿರುವ ಈ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಎಂದು ಮೂರು ವಿಂಗಡ ಮಾಡಿದ್ದೀವಲ್ಲ ಮೂರು, ಈ ಮೂರು ವಿಂಗಡಗಳ ಭಾಗಗಳ ಮೂಲ ಸ್ವರೂಪವೇ ಹತ್ತು. ಆ ಹತ್ತನ್ನೇ ಈ ಮೂರಾಗಿ ನೋಡ್ತಾ ಇದ್ದೀವಿ. ಅದರಿಂದ ತುರಿಯ ನಾಲ್ಕನೆಯದು ತುರಿಯ ಆತ್ಮ ಅಂದರೆ ಈ ಮೂರಿಗಿಂತ ಬೇರೆ ಎಂದಲ್ಲ, ಈ ಮೂರರ ಸ್ವರೂಪ. ಯಾವುದನ್ನು ಮೂರಾಗಿ ನೋಡ್ತಾ ಇದ್ದೀವೋ ಆ ಮೂಲ ಸ್ವರೂಪವನ್ನು ತುರಿಯ ಎಂದು ಹೇಳಿದ್ದೀವಿ. ಸೊ ಆದ್ದರಿಂದ ಅಭಿಧೇಯ ಪ್ರಾಧಾನ್ಯನ ಅವಸ್ಥಾತ್ರಯಂ, ಮೂರು ಅವಸ್ಥೆಗಳು ನಮ್ಮ ಅನುಭವದಲ್ಲಿ ಇದ್ದಂತೆ ಅನಿಸುತ್ತಾ ಇವೆ. ಮೂರು ಅವಸ್ಥೆಗಳು ಇವೆ ಎಂದು ಹೇಳುತ್ತಾ ಇಲ್ಲ, ಮೂರು ಅವಸ್ಥೆಗಳು ಅನಿಸುತ್ತಾ ಇವೆ. ಆ ಅನಿಸುತ್ತಿರುವ ಅವಸ್ಥೆಗಳನ್ನು ಇಟ್ಟುಕೊಂಡು ಈ ಅವಸ್ಥೆಗಳ ಒಳಹಕ್ಕು ಈ ಮೂರು ಅವಸ್ಥೆಗಳ ಸ್ವರೂಪವೇನು ಎಂದು ವಿಚಾರ ಮಾಡಿದರೆ ಮೂರೆಂಬುದೇನಿಲ್ಲ, ಈ ಮೂರು ನಿಜವಾಗಿ ಒಂದೇ ಮೂರಾಗಿ ತೋರುತ್ತಾ ಇವೆ. ಮೂರು ಇದ್ದುಕೊಂಡು ತೋರುತ್ತಾ ಇಲ್ಲ, ಇರುವುದು ಸಾಕ್ಷಿ, ಒಂದೇ ಸಾಕ್ಷಿ, ಅವಸ್ಥಾತ್ರಯ ಸಾಕ್ಷಿ. ಒಂದು ತುರಿಯ ಇದೆ, ತೋರುವುದು ಮೂರಾಗಿದೆ, ಅದು ವಿಚಿತ್ರ. ಮೂರಿವೆ ಎಂದು ಶಾಸ್ತ್ರ ಹೇಳ್ತಾ ಇಲ್ಲ, ಮೂರಾಗಿ ತೋರುತ್ತಾ ಇವೆ, ತೋರುತ್ತಾ ಇದೆ ಒಂದು, ಒಂದು ಮೂರಾಗಿ ತೋರುತ್ತಾ ಇದೆ, ನಮಗೆ ಅನಿಸುತ್ತಾ ಇದೆ ಅಲ್ಲಿರುವುದು ಒಂದೇ ಇದೆ. ಹಾಗೆ ನೋಡಿ, ತಾನು ತಾನು ಒಂದೇ ಬ್ರಹ್ಮ ಇದೆ, ಅದ್ವಿತೀಯ ಬ್ರಹ್ಮ, ಒಂದೇ ಸುಷುಪ್ತಿ, ಒಂದೇ ತುರಿಯ, ಒಂದೇ ಆತ್ಮ, ಒಂದೇ ಸಾಕ್ಷಿ, ಯಾವುದೇ ಹೇಳಿ ಸಾಕ್ಷಿ ಬ್ರಹ್ಮ ಒಂದೇ ಇದೆ. ನಮ್ಮ ದೃಷ್ಟಿಗೆ ಅಜ್ಞಾನಿ ದೃಷ್ಟಿಗೆ ಮೂರೆಂದು ಅನಿಸುತ್ತಾ ಇದೆ. ಈ ಮೂರು ಅನಿಸುವ ಅವಸ್ಥೆಗಳು ನಿಜವಾಗಿ ಮೂರಿವೆಯೋ ಎಂದು ಪ್ರಶ್ನೆ ಮಾಡಬೇಕು. ಈ ಮೂರು ಅನಿಸುತ್ತಾ ಇವೆ, ಮೂರು ನಿಜವಾಗಿವೆಯೋ, ಮೂರಕ್ಕೆ ಪರಸ್ಪರ ಸಂಬಂಧ ಇದೆಯಾ, ಅಥವಾ ಮೂರು ಬಿಡಿಬಿಡಿಯಾಗಿವೆಯಾ, ಮೂರು ಬಿಡಿಬಿಡಿಯಾಗಿವೆಯಾ, ಮೂರು ತಾನು ತಾನಾಗಿ ಸ್ವತಂತ್ರವಾಗಿವೆಯಾ? ನೋಡಿದರೆ ಮೂರಕ್ಕೆ ಒಂದಕ್ಕೊಂದು ಕನೆಕ್ಷನ್ ಇದೆ, ಒಂದು ಪಾಯಿಂಟ್. ಇನ್ನೂ ಕನೆಕ್ಷನ್ ಹೇಗಿದೆ ಅಂದರೆ ಮೂರು ಬಿಡಿ ಅಲ್ಲಪ್ಪ, ಮೂರೆಂಬುದು ಹೇಳಕ್ಕೆ ಆಗಲ್ಲ, ಒಂದಕ್ಕೂ ಒಂದು ಕನೆಕ್ಷನ್ ಇಲ್ಲ, ಮೂರೆಂದು ಬಿಡಿಸಿಬಿಟ್ಟು ಒಂದೇ ಆಗುತ್ತದೆ, ಒಂದನ್ನೇ ಮೂರಾಗಿ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀವಿ, ನಿಜವಾಗಿ ಇರುವುದು ಒಂದೇ ಎಂದು ಇದು ತಿಳಿಯುವುದು ಪ್ರಕ್ರಿಯೆ. ಮೊದಲು ಇಡೀ ಜಗತ್ತನ್ನು ಮೂರು ಅವಸ್ಥೆಗಳಲ್ಲಿ ಸೇರಿಸಿಬಿಡಬೇಕು. ಜಗತ್ತಂದರೆ ಮೂರು ಬಿಟ್ಟು ಹೆಚ್ಚಿಲ್ಲ, ಇಡೀ ಬ್ರಹ್ಮಾಂಡ ಮೂರು ಅವಸ್ಥೆಗಳಲ್ಲೇ ಸೇರಿಕೊಂಡು ಬಿಟ್ಟಿದೆ. ಮೊದಲನೇ ಹೆಜ್ಜೆ ಅಲ್ಲವೇ ಇದು ಅಧ್ಯಾರೋಪ. ಮತ್ತೆ ಮೂರು ಅವಸ್ಥೆಗಳೆಂಬುದು ನಿಜವಾಗಿವೆಯೋ ಎಂದು ಇನ್ನು ಒಳಹೊಕ್ಕು ನೋಡ್ತಾ ಇದ್ದರೆ ಎಚ್ಚರಣೆ ಕನಸಾಗಿ ತೋರ್ತಾ ಇದೆ, ಕನಸೇ ಎಚ್ಚರವಾಗಿ ತೋರ್ತಾ ಇದೆ. ಕನಸ ಎಚ್ಚರ ಎರಡು ಪಕ್ಕದಲ್ಲಿರುವಂಥದ್ದಲ್ಲ, ಎಚ್ಚರ ನಂತರ ಕನಸು, ಕನಸು ನಂತರ ಎಚ್ಚರ ಅಲ್ಲ, ಕನಸೇ ಎಚ್ಚರ, ಎಚ್ಚರೇ ಕನಸು. ಹಾಗೆ ಅದು ನಂತರ ಇದು ಅಂದರೆ ಎರಡಾಗುತ್ತವೆ,
ಎರಡಲ್ಲ, ಅದೇ ಇದು ಇದು, ಅದಕ್ಕೆ ಈ ಹೆಸರು, ಇದಕ್ಕೆ ಆ ಹೆಸರು, ನಿಜವಾಗಿ ಎರಡೂ ಒಂದೇ ಅವಸ್ಥೆ. ಒಂದಕ್ಕೆ ಇನ್ನೊಂದು ಹೆಸರಿಟ್ಟಿದ್ದೇವೆ ಹೊರತು ಅದು ಬೇರೆ ಇದು ಬೇರೆ ಅಂತಲ್ಲ. ಮತ್ತೆ ಇದಂತರ ಸುಶುಕ್ತಿ ಮೂರನೆಯದಲ್ಲ, ಆ ಒಂದೇ ಬ್ರಹ್ಮ ಮೂರಾಗಿ ತೋರುತ್ತಾ ಇದೆ. ಮೂರಾಗಿ ತೋರಿಸಿದ್ದರೆ ಮೂರು ವ್ಯಕ್ತಿಗಳಾಗ್ತಾರ? ಒಂದೇ ವಸ್ತುವನ್ನು ಮೂರು ಸಲ ಲೆಕ್ಕ ಮಾಡಿದ್ದರೆ ಮೂರಾಗುತ್ತದೆ. ಮೂರು ಸಲ ಲೆಕ್ಕ ಮಾಡಿದರೆ ವಸ್ತು ಒಂದೇ, ನಾವು ಲೆಕ್ಕ ಮಾಡುವುದು ಮೂರು ಸಲ ಇರುವುದಂತೇ. ಹಾಗೆ ಒಂದೇ ಬ್ರಹ್ಮವನ್ನು ಒಂದು ದೃಷ್ಟಿಗೆ ನೋಡಿ ಎಚ್ಚರ ಎಂದು ಹೇಳಿದ್ದೆ, ಅದೇ ಬ್ರಹ್ಮವನ್ನು ಇನ್ನೊಂದು ದೃಷ್ಟಿಗೆ ಕನಸು ಎಂದು ಹೇಳಿದ್ದೆ, ಅದೇ ದೃಷ್ಟಿಗೆ ತಂದಿದ್ದೇನೆ. ಒಂದನ್ನೇ ಮೂರು ಸಲ ಲೆಕ್ಕ ಮಾಡಿ ಮೂರೊಂದು ತೆರೆದು ಹೇಳುತ್ತಾ ಇದ್ದೆ, ಬಟ್ ಮೂರಲ್ಲ, ನೀವು ಲೆಕ್ಕ ಮೂರು ಸಲ ಮಾಡ್ತಾ ಇದ್ದೀರಿ. ಇರುವುದೇ ಇದೇ ಪುಸ್ತಕವನ್ನು, ಇದು ಒಂದು ಸಲ ಒಂದು, ಎರಡನೇ ಸಲ ಎರಡು, ಮೂರನೇ ಸಲ ಮೂರು ಆಯಿತು. ಸೊ ಇದು ಮೂರು ವಸ್ತುಗಳಾಗ್ತವೆ. ನೀವು ಮೂರು ಸಲ ಲೆಕ್ಕ ಮಾಡಿ ಒಂದು ವಸ್ತುವನ್ನೇ ಮೂರೆಂದು ಹೇಳಿದ್ದರ ಅರ್ಥವಿಲ್ಲ, ಒಂದೇ ಆಗುತ್ತೆ. ಹಾಗೆ ಅದನ್ನೇ ಎಚ್ಚರ, ಅದನ್ನೇ ಕನಸು, ಅದನ್ನೇ ತನ್ನಡಿದ್ದೆ. ಅಂದರೆ ಈ ಮೂರು ಸಲ ಹೇಳುವುದು, ಮೂರು ಹೆಸರುಗಳಿಂದ ಹೇಳುವುದನ್ನು ಒಂದು ಸಾಕ್ಷಿಯನ್ನೇ, ಸಾಕ್ಷಿ ದೃಷ್ಟಿಯ ಒಂದೇ, ನಮಗೆ ಅನಿಸಿಕೆ ಮೂರು, ಇರುವುದು ಒಂದು. ಹೀಗೆ ಮೂರನ್ನು ತೆಗೆದುಬಿಟ್ಟು ಈ ವಿವೇಕದಿಂದ ಒಂದನ್ನೇ ಮೂರಾಗಿ ತಿಳ್ಕೊಳ್ತಾ ಇದ್ದೀವಿ, ಒಂದು ಸಾಕ್ಷಿಗೆ. ಅತಿ ಸಂಕ್ಷೇಪ ಹೇಳಿದ್ದೆ, ಇದು ತುಂಬ ವಿಸ್ತಾರ ಬರ್ತದೆ. ಅತಿ ಸಂಕ್ಷೇಪ ಅಂದರೆ ಎರಡು ಮಾತುಗಳಲ್ಲಿ ಮುಗಿಸ್ಬಿಟ್ಟೆ ಅಷ್ಟೇ, ಅತ್ಯಂತ ಸಂಕ್ಷೇಪ. ಇದೆಲ್ಲ ಗೊತ್ತಿರುವವರೆಗೆ ಅರ್ಥವಾಗ್ತದೆ, ಇಲ್ಲದಿದ್ದರೆ ಈ ಮಾತಿನಿಂದ ಏನು ಸಾರವಿಲ್ಲ ಅನಿಸುತ್ತದೆ. ಆದರೂ ಸಂಕ್ಷೇಪ ಮೊದಲು ಇಷ್ಟೇ ಇರಲಿ. ಆದ್ದರಿಂದ ಅವಸ್ಥಾತ್ರಯ ಸಾಕ್ಷಿ, ಸಾಕ್ಷಿ ಅಂದರೆ ಜನರು ಲೌಕಿಕವಾಗಿ ತಿಳ್ಕೊಳ್ತಾರೆ, ಅಲ್ಲಿ ಒಂದು ವಸ್ತಿದೆ, ನಾನು ಪಕ್ಕಕ್ಕಿದ್ದು ನೋಡುತ್ತಾ ಇದ್ದೀನಿ, ಇದು ಸಾಕ್ಷಿ ಅಂದ್ಕೊಳ್ತಾರೆ ಲೌಕಿಕರು. ಒಬ್ಬರೇನೋ ಮಾತಾಡ್ತಾ ಇದ್ದಾರೆ, ಒಬ್ಬರೇನೋ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಇಬ್ಬರೇನೋ ಮಾತಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಪಕ್ಕಕ್ಕೆ ಕುಳಿತು ನೋಡ್ತಾ ಇರುತ್ತಾನೆ. ಹೌದು, ಅವರಿಬ್ಬರು ಜಗಳ ಮಾಡಿದ್ದು ನಾನು ನೋಡಿದೆ. ಇದು ಲೌಕಿಕ ಸಾಕ್ಷಿ. ವೇದಾಂತದಲ್ಲಿ ಲೌಕಿಕ ಸಾಕ್ಷಿಯನ್ನಲ್ಲ, ಲೌಕಿಕ ಸಾಕ್ಷಿಯಲ್ಲಿ ಅವರಿಬ್ಬರು ಇರುತ್ತಾನೆ, ಇವನು ಇರುತ್ತಾನೆ, ಇಬ್ಬರೂ ಇರುತ್ತಾರೆ, ಎರಡೂ ಸತ್ಯ. ಇದು ಹಾಗಲ್ಲ. ಸಾಕ್ಷಿ ಅಂದರೆ ಮೂರವಸ್ಥಗಳಿಗಿಂತ ಬೇರೆ ಇದೆ ಅಂದರೆ ಮೂರು ಇದ್ದುಕೊಂಡು ಬೇರೆ ಅಂತ ಅರ್ಥ ಅಲ್ಲ, ಮೂರನ್ನು ನಿಂಗಿಬಿಟ್ಟಿರುವ ಬೇರೆ. ಸಿ, ಇನ್ನೊಂದು ಬೇರೆ ಇದೆ ನಿಜ, ಮೂರವಸ್ಥಗಳನ್ನು ದಾಟಿ ಇದೆ ನಿಜ. ಅದು ದಾಟಿರುವಾಗ ಈ ಮೂರೆಲ್ಲಿ ಹೋಗುತ್ತವೆ? ಮೂರೆಂಬುದಿಲ್ಲ. ದಾಟುವಕ್ಕೆ ಮುಂಚೆ ಮೂರನಿಸಿದ್ದು, ದಾಟಿದ ನಂತರ ಮೂರೆಂಬುದೇ ಬಿದ್ದು ಹೋಗುತ್ತವೆ. ಹಾವಾಗಿ ತೋರಿದ್ದು ಹಾವನ್ನು ದಾಟಿದಾಗ, ಹಾವನ್ನು ದಾಟಿ ಅದರಿಂದ ಹಾವುಗಿಂತ ಬೇರೆ ಹಗ್ಗ ಇದೆ ಎಂದು ಹೇಳಬಹುದು ಒಂದು 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 ಹಂತದಲ್ಲಿ, ಒಂದು ದೃಷ್ಟಿಯ. ಬಟ್ ಇನ್ನೊಂದು ದೃಷ್ಟಿಯ ತಪ್ಪಾಗ್ತದೆ. ಹಾವನ್ನು ದಾಟಿ ಹಗ್ಗ ಇದೆ ಎಂದು ಹೇಳಬಹುದು, ಆದರೆ ಹಗ್ಗಕ್ಕೆ ಹೋದಾಗ ಯಾವುದನ್ನು ದಾಟಿದ್ದೀವೋ ಅದಿರುತ್ತದೆ. ನೀವು ಹಗ್ಗಕ್ಕೆ ಹೋಗಿದ್ದೀರಿ, ಹೌದು, ಈ ಹಗ್ಗ ಒಂದನ್ನು ದಾಟಿ ಬಂದೆ, ಏನನ್ನು ದಾಟಿದೆ ಹೇಳು. ಅದ್ ಯಾವುದನ್ನು ದಾಟಿದೆ ಎಂದು ಹೇಳುತ್ತಾ ಇದೆಯೋ ಅದು ಅದಿಲ್ಲವೇ ಇಲ್ಲ. ಅದರಿಂದ ಹಾವನ್ನೇ ಹಗ್ಗವನ್ನೇ ಹಾವಾಗಿ ತಿಳ್ಕೊಳ್ತಾ ಇದ್ದ. ಅದರಿಂದ ಹಾವು ಬುದ್ಧಿಯನ್ನು ಬಿಡಿಸುವುದಕ್ಕೆ ಅದನ್ನು ದಾಟಬೇಕು ಎಂದು ಹೇಳಿದ್ದೀವಿ ಅಷ್ಟೇ ಹೊರತು, ಹಾವೆಂದು ಹಾವೆಂಬುದು ಒಂದು ನಿಜವಾಗಿದೆ, ಅದಕ್ಕಿಂತ ಅದು ಇನ್ನೊಂದು ಎಂದು ಎರಡೆಂದು ಹೇಳುತ್ತಾ ಇಲ್ಲ. ಅದೇ ಹಗ್ಗವನ್ನು ಹಾವಾಗಿ ನೋಡಿದ್ದೀವಿ. ಹಾವು ದಾಟುವುದು ಅಂದರೆ ಅದರ ಸ್ವರೂಪವೇ ಹಗ್ಗ. ಇಷ್ಟೊತ್ತು ಯಾವುದನ್ನು ಹಾವಾಗಿ ಹೇಳಿದ್ದೀಯೋ ಅದೇ ಹಗ್ಗ ಅಷ್ಟೇ ಹೊರತು, ಹಾವೊಂದು ಒಂದು ಬೇರೆ, ಹಗ್ಗ ಬೇರೆ ಅಂದರೆ ಎರಡಲ್ಲ ಅಲ್ಲಿ. ಹಾಗೆ ಇಲ್ಲಿ ಅವಸ್ಥೆಗಳನ್ನು ದಾಟುವುದು ಅಂದರೆ ಒಂದು ನಿಜವಾಗಿ ದಾಟುವುದೇನಿಲ್ಲ, ಆ ಒಂದೇ ವಸ್ತುವನ್ನು ಮೂರಾಗಿ ನೋಡಿದ್ದೇವೆ, ಅದರಿಂದ ಮೂರೆಂಬುದು ಬಿಡಿಯಾಗಿಲ್ಲ. ಆ ಸಾಕ್ಷಿಗೆ ಮೂರೆಂಬುದು ಹೆಸರುಗಳು ಅಷ್ಟೆ. ಆದ್ದರಿಂದ ಅವಸ್ಥಾತ್ರಯ ಸಾಕ್ಷಿಭೂತಂ, ಹೇಗೆ ಹತ್ತು ಸಂಖ್ಯೆಯನ್ನು ಮೂರು ಮೂರು ನಾಲ್ಕು ಎಂದು ವಿಂಗಡಿಸಿದ್ದಾಗ, ಈ ಮೂರನ್ನು ದಾಟಿ ಹತ್ತಕ್ಕೆ ಹೋಗು ಅಂದರೆ, ಮೂರು ದಾಟಿ ಅಂದರೆ ಎಲ್ಲಿಗೆ ಹೋಗ್ತೀವಿ? ಈ ಮೂರನ್ನು ಸೇರಿಸಿ ಮೂರನ್ನು ನುಂಗಿಬಿಟ್ಟೇ ಹತ್ತಾಗುತ್ತದೆ ಹೊರತು ಮೂರು ಪಕ್ಕಕ್ಕಿಟ್ಟು ಆಗಲ್ಲ. ಹಾಗೆ ಮೂರು ಅವಸ್ಥೆಗಳನ್ನು ಪಕ್ಕಕ್ಕಿಟ್ಟು ಬ್ರಹ್ಮ ಆಗಲ್ಲ, ಮೂರನ್ನು ನುಂಗಿರುವ ಬ್ರಹ್ಮ. ಹಾವನ್ನು ಪಕ್ಕಕ್ಕಿಟ್ಟು ಹಗ್ಗ ತಿಳ್ಕೊಳ್ಳಲ್ಲ, ಹಾವನ್ನು ನುಂಗಿರುವ ಹಗ್ಗ. ಹಾಗೆ ಮಾಡಬೇಕು. ಯಾವಾಗ ನುಂಗಿದೆ ಅಂದರೆ ಎಂದಿಗೂ ನುಂಗೇ ಇದೆ, ಹಗ್ಗ ದೃಷ್ಟಿಗೆ ಹಾವಿಲ್ಲವೇ ಇಲ್ಲ. ಯಾವಾಗ ನುಂಗಿದೆ ಅಂದರೆ ಈಗ ಹೊರಗೆ ಬಂದಿದೆ ನಂತರ ನುಂಗುತ್ತದೆ, ಹಾಗಲ್ಲ. ಹಗ್ಗ ದೃಷ್ಟಿಗೆ ಎಂದಿಗೂ ತಾನಾಗೇ ಇದೆ, ಬಿಡಿಯಾಗಿಲ್ಲವೇ. ಹಾಗೆ ಮಾಡಬೇಕು. ಆದ್ದರಿಂದ ಮೂರವಸ್ಥೆಗಳನ್ನು ಸ್ವಯಂ ನುಂಗೇ ಇದೆ. ನುಂಗಿದೆ ಅಂದರೆ ಮೂರವಸ್ಥೆಗಳು ಇವೆ ಎಂದು ತಿಳ್ಕೊಂಡು ನುಂಗಿದೆ ಹೇಳ್ತಾ ಇದ್ದೀವಿ. ಇಲ್ಲವೇ ಇಲ್ಲ ಅಂದರೆ ನುಂಗುವುದೇನು?
ಇಲ್ಲವೇ ಇಲ್ಲ, ನುಂಗುವುದು ಅರ್ಥವಾಯಿತ. ನುಂಗುವುದೆಂದು ಹೇಳುವುದು ಏಕೆ ಅಂದರೆ ಮೂರಿವೆ ಇಟ್ಟುಕೊಂಡು ನುಂಗುವುದು ಹೇಳ್ತಾ ಇದ್ವಿ, ಅದು ನುಂಗುವುದು ತಪ್ಪೆ. ಯಾಕಂದ್ರೆ ಮೂರು ಇಲ್ಲವೇ ಇಲ್ಲ, ನುಂಗುವುದೇನು ಮೂರು ಇಲ್ಲ ನುಂಗುವುದಿಲ್ಲ ಅಂದರೆ ಒಂದೇ ಒಂದು. ಹೀಗೆ ತಿಳಿಸುವುದನ್ನೇ ಅಪವಾದ ಅಧ್ಯಾರೋಪವಾದ ಹೇಳ್ತೀವಿ. ಆದ್ದರಿಂದ ಅಭಿಧೇಯ ಪ್ರಾಧಾನ್ಯನ ಅವಸ್ಥಾತ್ರಯ ಸಾಕ್ಷಿಭೂತಂ ವೈಶ್ವಾನರಾದಿಕ್ ಸಂಜ್ಞಕಂ ಬ್ರಹ್ಮ ಆತ್ಮ ಬ್ರಹ್ಮ ಆತ್ಮ ಅಧ್ಯಾರೋಪ ದೃಷ್ಟಿಯ ಪ್ರಕಲ್ಪಿತಸ್ಯ. ಸಿ ವೈಶ್ವಾನರಾದಿ ಸಂಜ್ಞಕಂ ಬ್ರಹ್ಮ ಅಂದರೆ ಮೂರವಸ್ಥೆಗಳಿಗೆ ಸಾಕ್ಷಿ, ಸಾಕ್ಷಿಯಾಗಿದ್ದು ಕನ್ಫ್ಯೂಸ್ ಆಗ್ತಾ ಇದೆ. ಅಭಿಧೇಯ ಪ್ರಾಧಾನ್ಯನ ಅವಸ್ಥಾತ್ರಯ ಸಾಕ್ಷಿಭೂತಂ ಹೀಗೆ ಹೇಳ್ತಾ ಇದೆ. ಓಕೆ, ಮೂರವಸ್ಥೆಗಳಿಗೆ ಸಾಕ್ಷಿಯಾಗಿರುವ ಆತ್ಮ ಬ್ರಹ್ಮ, ಅವಸ್ಥಾತ್ರಯ ಸಾಕ್ಷಿಭೂತಂ ಬ್ರಹ್ಮ, ಅದು ನೋಡಿ ಅದನ್ನು ನೇರಾಗಿ ಸಾಕ್ಷಿಭೂತಂ ಬ್ರಹ್ಮಕ್ಕೆ ವಿಶೇಷಣ ಹೇಳಬೇಕು. ಆ ಮಧ್ಯದಲ್ಲಿ ವೈಶ್ವಾನರ ಸಂಜ್ಞಕಂ ಸೇರಿರುವುದರಿಂದ ಕನ್ಫ್ಯೂಸ್ ಆಗ್ತಾ ಇದೆ. ಅಂದರೆ ಅವಸ್ಥಾತ್ರಯ ಸಾಕ್ಷಿಭೂತಂ ಬ್ರಹ್ಮ ಹಾಗೆ ನೇರಾಗಿ ಇಟ್ಕೊಂಡ್ರೆ ಹೊಂದುತ್ತದೆ. ಅದನ್ನು ನಾವು ಎಚ್ಚರ ದೃಷ್ಟಿ ಇಟ್ಕೊಂಡು ಅದಕ್ಕೆ ವೈಶ್ವಾನರ ಎಂದು ಹೆಸರಿಟ್ಟಿದ್ವಿ. ಕನಸಿನ ದೃಷ್ಟಿ ಇಟ್ಕೊಂಡು ಏನದು ತೈಜಸ ಎಂದು ಹೆಸರಿಟ್ಟಿದ್ವಿ. ತನಿನಿದ್ದೆಯಿಂದ ದೃಷ್ಟಿ ಇಟ್ಕೊಂಡು ಪ್ರಾಜ್ಞಾ ಎಂದು ಹೆಸರಿಟ್ಟಿದ್ವಿ. ಈ ಮೂರು ಹೆಸರುಗಳು ಒಂದೇ ಬ್ರಹ್ಮಕ್ಕಿಟ್ಟಿದ್ದೀವಿ. ಒಂದೇ ಸಾಕ್ಷಿಗೆ ಸಾಕ್ಷಿಯಲ್ಲಿ ಮೂರಿಲ್ಲ, ಮೂರು ಹೆಸರುಗಳು, ಮೂರು ಕಲ್ಪಿತಗಳು ಇರುವುದೊಂದೇ. ಒಂದೇ ಆಗಿರುವ ಸಾಕ್ಷಿಗೆ ಒಂದು ಎಚ್ಚರ ಎಂದು ಹೆಸರು, ಒಂದು ಕನಸೆಂದು ಹೆಸರು. ಉದಾಹರಣೆಗೆ ಒಂದು ವಸ್ತುವಿದೆ, ಒಂದು ಊರಿದೆ ಬೆಂಗಳೂರು. ಇಲ್ಲಿ ಮೈಸೂರಿನಿಂದ ಎಷ್ಟು ದೂರ ಇದೆ, ಹೊಳೆನರಸೀಪುರದಿಂದ ಎಷ್ಟು ದೂರ, ಹಾಸನದಿಂದ ಎಷ್ಟು ದೂರ. ಒಂದೇ ಬೆಂಗಳೂರನ್ನು ಮೂರು ದೂರಗಳಿಂದ, ಒಂದೇನು 50 ಕಿಲೋಮೀಟರ್ ಇದೆ ಬೆಂಗಳೂರು, ಇನ್ನೊಂದೇನು 100 ಕಿಲೋಮೀಟರ್ ಇದೆ, 150 ಕಿಲೋಮೀಟರ್ ಇದೆ. ಹೀಗೆ ಬೆಂಗಳೂರನ್ನು ಮೂರು ದೂರಗಳಿಂದ ಹೇಳಿದ್ರಿಂದ ಈ ಮೂರು ದೂರಗಳು ಎಂಬುದು ಒಂದು 50 ಕಿಲೋಮೀಟರ್ ದೂರ, ಒಂದು 100 ಕಿಲೋಮೀಟರ್ ದೂರ, 150 ಕಿಲೋಮೀಟರ್ ದೂರ. ಈ ಮೂರು ದೂರಗಳು ಬೆಂಗಳೂರಿಗೆ ಏನಾದರೂ ಇದೆಯಾ? ಬೆಂಗಳೂರಿಗೇನೂ ಇಲ್ಲ. ನೀವು ಹೊರಗಿನಿಂದ ಹಾಕಿ ಈ ಮೂರು ಹೆಸರುಗಳಿಟ್ಟಿದ್ದೀರಿ, ಹೊರಗಿನಿಂದ ಹಾಕಿ ಮೂರು ಹೆಸರುಗಳಿಟ್ಟಿದ್ದೀರಿ. ಬೆಂಗಳೂರಿಗೆ ಮೂರು ಇಲ್ಲ. ಅಥವಾ ಬೆಂಗಳೂರು ಉತ್ತರಕ್ಕಿದೆ, ಹೊಳೆನರಸೀಪುರಕ್ಕೆ ನೋಡಿದರೆ ಬೆಂಗಳೂರು ಉತ್ತರಕ್ಕಿದೆ ಎಂದು ಹೇಳ್ತೇವೆ. ಅಲ್ಲೇನು ಹುಬ್ಳಿ ಆ ಸೈಡ್ನಿಂದ ಹೋಲಿದರೆ ಇದು ದಕ್ಷಿಣಕ್ಕಿದೆ ಎಂದು ಹೇಳ್ತೇವೆ. ಮದ್ರಾಸ್ ಸೈಡ್ನಿಂದ ನೋಡಿದರೆ ಇದು ಪೂರ್ವಕ್ಕಿದೆ ಎಂದು ಹೇಳ್ತಾರೆ. ಅಲ್ಲದೆ ಪೂರ್ವ ಹೇಳ್ತಾರೆ ಪಶ್ಚಿಮಕ್ಕೆ, ಮದ್ರಾಸ್ನಿಂದ ನೋಡಿದರೆ ಬೆಂಗಳೂರು ಪಶ್ಚಿಮಕ್ಕಿದೆ. ಮತ್ತೆ ಅದೇನು ಬೆಂಗಳೂರು ಸೈಡ್ನಿಂದ ನೋಡಿದರೆ ಇದು ದಕ್ಷಿಣಕ್ಕೆ, ಇದು ಪೂರ್ವಕ್ಕಾಗುತ್ತದೆ. ಆ ಸೈಡ್ನಿಂದ ನೋಡಿದರೆ ಈ ಸೈಡ್ಗಾಗುತ್ತದೆ. ಹುಬ್ಳಿ ಸೈಡು ಮೇಲಿನ ಸೈಡ್ ನೋಡಿದರೆ ಇದು ಉತ್ತರಕ್ಕಾಗುತ್ತದೆ. ಹೊಳೆನರಸೀಪುರ ನೋಡಿದರೆ, ಕೇರಳದಿಂದ ನೋಡಿದರೆ ಇದೇನಾಗುತ್ತದೆ, ಇನ್ನು ಉತ್ತರಕ್ಕಾಗುತ್ತದೆ. ಆ ಸೈಡ್ನಿಂದ ನೋಡಿದರೆ ದಕ್ಷಿಣಕ್ಕಾಗುತ್ತದೆ. ಹುಬ್ಳಿ ಸೈಡ್ನಿಂದ ನೋಡಿದರೆ ಬೆಂಗಳೂರು ದಕ್ಷಿಣಕ್ಕಾಗುತ್ತೆ. ಹೀಗೆ ಬೆಂಗಳೂರನ್ನು ನೀವು ನಾಲ್ಕು ದೃಷ್ಟಿಗಳಿಂದ, ಇದು ಉತ್ತರಕ್ಕೂ, ಇದು ಉತ್ತರದ ದೇಶ, ಇದು ದಕ್ಷಿಣ ದೇಶ, ಇದು ಪಶ್ಚಿಮ ದೇಶ, ಪೂರ್ವ ದೇಶ ಎಂದು ಹೇಳಿದ್ದೀರಿ. ಈ ನಾಲ್ಕು ಹೆಸರುಗಳಿದ್ದೀರಲ್ಲ, ಈ ನಾಲ್ಕು ರೂಪಗಳು ಬೆಂಗಳೂರಿನಲ್ಲಿವೆಯಾ? ಬೆಂಗಳೂರು ಉತ್ತರ ದೇಶವಾ, ದಕ್ಷಿಣ ದೇಶವಾ, ಪೂರ್ವ ದೇಶವಾ, ಪಶ್ಚಿಮ ದೇಶವಾ? ಅಂದರೆ ಉತ್ತರ ದಕ್ಷಿಣ ಎಂಬುದು ಇನ್ನೊಬ್ಬರ ದೃಷ್ಟಿಯಿಂದ ಕಲ್ಪಿಸಿದ್ದೇ ಹೊರತು ತನಗೆ ಇಲ್ಲ. ಹಾಗೆ ಇದನ್ನು ಎಚ್ಚರ ಎಂದು ಹೇಳುವುದು, ಅದು ಇನ್ನೊಬ್ಬರ ದೃಷ್ಟಿಯಿಂದ ಕಲ್ಪಿತ, ತನಗಿಲ್ಲ. ಕನಸು ಎಂದು ಹೇಳುವುದು ಅಥವಾ ಮಲಗಿದ ಎಂದು ಹೇಳುವುದು, ಸುಷುಪ್ತಿಯನ್ನೇ ಈಗ ಏನಿಲ್ಲ ಮಲಗಿದ ಎಂದು ಹೇಳಿದ್ದೀವಿ, ಅದೇ ತುರಿಯ ಆತ್ಮನನ್ನೇ, ತುರಿಯ ಆತ್ಮವನ್ನೇ ನೋಡುತ್ತಾ ಇದೆ ಎಂದು ಹೇಳಿದ್ದೀವಿ. ತುರಿಯ ಆತ್ಮವನ್ನೇ ಏನೋ ಕಲ್ಪಿಸಿರುವ ಪ್ರಪಂಚ ನೋಡುತ್ತಾ ಇದೆ ಎಂದು ಹೇಳಿದ್ದೀವಿ. ಈ ಮೂರು ಹೆಸರುಗಳು ಹೇಗಿದೆ ಅಂದರೆ ಕಲ್ಪಿತವಾಗಿಟ್ಟಿರುವ ಹೆಸರೇ ಹೊರತು ಆತ್ಮಕ್ಕಿಲ್ಲ. ಹೇಗೆ ಒಂದೇ ಬೆಂಗಳೂರನ್ನು ಒಬ್ಬರು ನೋಡಿ ದಕ್ಷಿಣದ ನಗರ ಹೇಳುತ್ತಾರೆ, ಇನ್ನೊಬ್ಬರು ನೋಡಿ ಪಶ್ಚಿಮ ನಗರ, ಇನ್ನೊಬ್ಬರು ನೋಡಿ ಪೂರ್ವ ಸೈಡ್ ಇದೆ, ಇನ್ನೊಬ್ಬರು ನೋಡಿ ಉತ್ತರ ಸೈಡ್ ಇದೆ. ಈ ನಾಲ್ಕು ಬಗೆಯಾದ ಹೆಸರುಗಳು ಬೆಂಗಳೂರಿಗೆ ಇಟ್ಟರೆ ಈ ನಾಲ್ಕು ಬೆಂಗಳೂರಿನಲ್ಲಿವೆಯಾ?
ಈ ನಾಲ್ಕು ಇನ್ನೊಬ್ಬರಿಂದ ಹೇಳಿದ್ದು ಅಂದರೆ ಕಲ್ಪಿಸಿ ಹೇಳಿದ್ದೆ. ಹಾಗೆ ಒಂದು ದೃಷ್ಟಿಯ ಕಲ್ಪಿಸಿ ಹೇಳಿದ್ದು ಎಚ್ಚರ ಎಂದು ಹೆಸರು ವೈಶ್ವಾನರ ಇದೆ ಅಂತಾರೆ. ವೈಶ್ವಾನರಾದಿ ಸಂಜ್ಞಕಂ, ಸಂಜ್ಞ ಅಂದರೆ ಹೆಸರು, ವೈಶ್ವಾನರ ಆದಿ, ಆದಿ ಅಂದರೆ ಮುಂತಾದ, ಮುಂತಾದ ಅಂದರೇನು, ಕನಸು, ಕನಸೆಂದು ಹೆಸರು, ತನ್ನಿದ್ದೆ ಎಂದು ಹೆಸರು, ಎಚ್ಚರ ಎಂದು ಒಂದು ಹೆಸರು, ಕನ್ನಿದ್ದೆ ಕನಸು ಎಂದು ಇನ್ನೊಂದು ಹೆಸರು, ತನ್ನಿದ್ದೆ ಎಂದು ಇನ್ನೊಂದು ಹೆಸರು. ಮೂರು ಹೆಸರುಗಳು ಕಲ್ಪಿತ ಹೆಸರುಗಳೇ, ಆತ್ಮಕ್ಕೆ ಮೂರು ಇಲ್ಲ. ಸಾಕ್ಷಿಗೆ ಮೂರಿಲ್ಲದ ಮೂರು ಕಲ್ಪಿತ ಹೆಸರುಳ್ಳ ಮೂರು ಅವಸ್ಥೆಗಳ ಸಾಕ್ಷಿಯಾದ ಬ್ರಹ್ಮವನ್ನು ಆತ್ಮ. ಈ ಬ್ರಹ್ಮ ಎಲ್ಲಿದೆ ಅಂದರೆ ಮೊದಲು ಜಿಜ್ಞಾಸುವಕ್ಕೆ ಅರ್ಥವಾಗಲ್ಲ, ಅದಕ್ಕಾಗಿ ಇದು ನಿನ್ನ ಆತ್ಮ ಎಂದು ಹೇಳಿಬಿಡ್ತಾರೆ. ನಿನ್ನ ಆತ್ಮ ಎಂದು ಹೇಳುವುದೇಕೆ? ಅಧ್ಯಾರೂಪ ದೃಷ್ಟ್ಯಾ ಪ್ರಕಲ್ಪಿತಸ್ಯ ಅಯಮಾತ್ಮ ಬ್ರಹ್ಮ ಎಂದು ಹೇಳುತ್ತಾರೆ ಮೊದಲು ಉಪನಿಷತ್ತು ನೋಡಿ ಮಾಂಡುಕ್ಯ. ಅಯಮಾತ್ಮ ಬ್ರಹ್ಮ, ಬ್ರಹ್ಮವನ್ನು ಆತ್ಮ ಎಂದು ಹೇಳ್ತಾರೆ. ಸ್ವಯಮಾತ್ಮ ಚತುಷ್ಪಾತ್, ಈ ಆತ್ಮಕ್ಕೆ ನಾಲ್ಕು ಪಾದಗಳಿವೆ. ಈ ನಾಲ್ಕು ಆತ್ಮ ಈ ಬ್ರಹ್ಮವನ್ನೇ ಮೂರು ಪಾದಗಳು ಅಂದರೆ ಎಚ್ಚರ ಕನಸು ತನ್ನಿದ್ದೆ ಎಂದು ತೋರುತ್ತಿರುವ ಈ ಬ್ರಹ್ಮವನ್ನೇ ಎಲ್ಲಿದೆ ಎಂದು ಹೇಳುತ್ತದೆ. ಇದು ನಿನ್ನ ಆತ್ಮ ಎಂದು ಹೇಳುತ್ತವೆ. ನನ್ನ ಆತ್ಮ ಎಂದು ಹೇಳುವುದೇಕೆ ಅಂದರೆ ಹೊರಗೆ ನೋಡಬೇಡ, ಈ ಬ್ರಹ್ಮ ಇಡೀ ಜಗತ್ತಿನ ತತ್ವವಾಗಿರುವ ಬ್ರಹ್ಮ, ಹೊರಗೆ ಇಲ್ಲ, ಹೊರಗೆ ನೋಡಬೇಡ, ನಿಮ್ಮ ಅನುಭವದಲ್ಲೇ ನೋಡುಕೋ ಎಂದು ಹೇಳುವುದಕ್ಕೆ, ಹೊರ ನೋಟವನ್ನು ತೆಗೆಸುವುದಕ್ಕೆ ನಿಮ್ಮಲ್ಲಿದೆ ಎಂದು ಆತ್ಮ ಎಂದು ಅಧ್ಯಾರೋಪ ಮಾಡ್ತದೆ ನೋಡಿ. ಆತ್ಮ ಎಂದು ಅಧ್ಯಾರೋಪ ಮಾಡುವುದಂದರೆ ಅರ್ಥವೇನು? ನಾನು ಸಾಮಾನ್ಯವಾಗಿ ಪ್ರಮಾತೃವಾಗಿದ್ದು ಪ್ರಮೇಯವನ್ನು ನೋಡ್ತೀನಿ. ನಮ್ಮ ದೃಷ್ಟಿ ಇಂದ್ರಿಯ ಮನಸ್ಸುಗಳಿಂದ ನೋಡುವುದು ಸಾಮಾನ್ಯವಾಗಿ. ಸಾಮಾನ್ಯ ಲೌಕಿಕ ಜೀವ ಇಂದ್ರಿಯ ಮನಸ್ಸುಗಳಿಂದಲೇ ನೋಡ್ತಾನೆ. ಇಂದ್ರಿಯ ಮನಸ್ಸುಗಳಿಂದ ನೋಡುವವನು ಯಾರು? ಪ್ರಮಾತೃವಾಗ್ತಾನೆ. ಪ್ರಮಾತೃ ಒಂದು ದೇಹ ಇಂದ್ರಿಯ ಮನಸ್ಸುಗಳ ಅಭಿಮಾನಿ. ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿರುವ ಜ್ಞಾತೃ ಕರ್ತೃ ಭೋಕ್ತೃ ಆಗಿರುವ ಜೀವ ತನ್ನ ಇಂದ್ರಿಯ ಮನಸ್ಸುಗಳಿಂದ ಪ್ರಮೇಯವನ್ನು ನೋಡುತ್ತಾನೆ. ಇದು ಪ್ರಮೇಯ ಬುದ್ಧಿಯನ್ನು ಅಪವಾದ ಮಾಡಲಕ್ಕೆ ಅವರ ದೃಷ್ಟಿ ಪ್ರಮೇಯ ಬಿಡಿಸಬೇಕು, ಇವರಿಗೆ ಪ್ರಮಾತೃತ್ವ ಬಿಡಿಸಬೇಕು. ಪ್ರಮೇಯ ಮೇಲೆ ದೃಷ್ಟಿ ಬಿಡಿಸಬೇಕಂದರೆ ಅವನನ್ನು ಪ್ರಮಾತೃವಾಗಿಟ್ಟು ಉಪದೇಶ ಮಾಡುತ್ತಾ ಇದ್ದರೆ, ಪ್ರಮಾತೃವಾಗಿದ್ದುಕೊಂಡು ಕೇಳುವವನಾದರೆ ಪ್ರಮೇಯವಾಗಿ ಕೇಳುತ್ತಾನೆ. ಪ್ರಮಾತೃವಾಗಿದ್ದಂದರೆ ಇಂದ್ರಿಯ ಮನಸ್ಸುಗಳ, ಇಂದ್ರಿಯ ಮನಸ್ಸುಗಳ ಮೂಲಕ ಪ್ರಮಾತೃವಾಗಿ ಕೇಳುತ್ತಾನೆ. ಪ್ರಮಾತೃವಾಗಿ ಇಂದ್ರಿಯ ಮನಸ್ಸುಗಳ ಮೂಲಕ ಕೇಳುತ್ತಾನೆ. ಅದರಿಂದ ನೀವು ಏನೇ ಹೇಳಲಿ ತಿಳ್ಕೋ ಅಂದರೆ ಏನುತ್ತಾನೆ, ಅವರಿಗೆ ಗೊತ್ತಿದ್ದು ಇಂದ್ರಿಯ ಮನಸ್ಸುಗಳೇ, ಇಂದ್ರಿಯಗಳನ್ನೇ ಬಳಸ್ತಾನೆ, ಮನಸ್ಸನ್ನೇ ಬಳಸ್ತಾನೆ. ಏಕೆಂದರೆ ಅವರಿರುವುದೇ ಅದು, ಇಂದ್ರಿಯ ಮನಸ್ಸುಗಳು ಉಳ್ಳವನು, ಇಂದ್ರಿಯ ಮನಸ್ಸುಗಳನ್ನೇ ಬಳಸ್ತಾನೆ. ಅದರಿಂದ ಏನೇ ಹೇಳಲಿ ಆ ಇಂದ್ರಿಯ ಮನಸ್ಸುಗಳಿಂದಲೇ ಕೇಳುವಕ್ಕೆ ಪ್ರಯತ್ನ ಮಾಡ್ತಾನೆ. ಇಂದ್ರಿಯ ಮನಸ್ಸುಗಳಿಂದ ಕೇಳಿ ತಿಳಿಯುವಕ್ಕೆ ಪ್ರಯತ್ನ ಮಾಡಿದ್ದರೆ ಪ್ರಮೇಯವಾಗಿ ತಿಳ್ಕೊಳ್ತಾನೆ. ಅಂಥವನಿಗೆ ಪ್ರಮೇಯ ಬಿಡಿಸುವುದಕ್ಕೆ ಅದು ಹೊರಗೆ ನೋಡಬೇಡ, ನಿಮ್ಮ ಆತ್ಮನಲ್ಲಿ ನೋಡ್ಕೋ ಎಂದು ಹೇಳಿದ್ರು. ಆತ್ಮನಲ್ಲಿ ನೋಡ್ಕೋ ಅಂದರೆ ನೋಡ್ಕೋ ಅಂದರೆ ಹೀಗೆ ತಪ್ಪಾಗಿ ತಿಳ್ಕೊಳ್ಬಾರ್ದು. ಪ್ರಮಾತೃವು ಇಂದ್ರಿಯ ಮನಸ್ಸುಗಳನ್ನು ಬಳಸಿ ಪ್ರಮೇಯವಾಗಿ ನೋಡ್ತಾನೆ. ಆತ್ಮನಲ್ಲಿ ಹುಡುಕು ಅಂದರೆ ಅರ್ಥವೇನು? ಇಂದ್ರಿಯ ಮನಸ್ಸುಗಳಿಂದ ನೋಡಬೇಡ, ಇಂದ್ರಿಯ ಮನಸ್ಸುಗಳಿಂದ ನೋಡಬೇಡ. ಯಾಕೆ? ಇಂದ್ರಿಯಗಳಿಂದ ನೋಡಿದರೆ ಪ್ರಮೇಯವಾಗಿ ಕಂಡುಬರುತ್ತದೆ, ಮನಸ್ಸಿನಿಂದ ನೋಡಿದರೆ ಮಾನಸಿಕ ಪ್ರತ್ಯಕ್ಷ ಕಂಡುಬರುತ್ತದೆ. ಇವುಗಳಿಂದ ನೋಡಬೇಡ, ಏಕೆ? ಹೊರಗೆ ಇಲ್ಲ. ಹೊರಗೆ ಇಲ್ಲ ಅಂದರೆ ಅರ್ಥವೇನು? ನೀವು ಪ್ರಮಾತೃವಾಗಿ ಇಂದ್ರಿಯ ಮನಸ್ಸುಗಳಿಂದ ನೋಡಬೇಡ, ಇಂದ್ರಿಯ ಮನಸ್ಸುಗಳಿಂದ ನೋಡಿದ್ದರೆ ಕಂಡುಬರುವುದು ಆತ್ಮ ಅಲ್ಲ, ಬ್ರಹ್ಮ ಅಲ್ಲಿಲ್ಲ, ಬ್ರಹ್ಮ ನಿಮ್ಮ ಆತ್ಮದಲ್ಲಿದೆ. ಅಂದ್ರೇನು? ಪ್ರಮಾತೃವಿನ ಸ್ವರೂಪದಲ್ಲಿದೆ. ಪ್ರಮಾತೃವ ಸ್ವರೂಪನಲ್ಲಿದ್ದನ್ನು ಪ್ರಮಾಣಗಳು ಬಳಸಿ ಹೊರಗೆ ಏಕೆ ನೋಡ್ತೀವಿ? ನೋಡೋಕ್ಕಾಗಲ್ಲ. ನೀವು ಇಂದ್ರಿಯ ಮನಸ್ಸುಗಳನ್ನು ನೋಡುವವನು ಪ್ರಮಾತೃವಾಗಿದ್ದರೆ, ನೀವು ಪ್ರಮಾತೃವಾಗಿದ್ದು ಇಂದ್ರಿಯ ಮನಸ್ಸುಗಳಿಂದ ನೋಡುವ ಪ್ರಯತ್ನ ಮಾಡಿದ್ದರೆ, ಇಂದ್ರಿಯಗಳಿಂದ ನೋಡಿದ್ದರೆ ಎಚ್ಚರ ನೋಡ್ತೀರಿ ಅಲ್ಲ, ಎಚ್ಚರದಲ್ಲಿರ್ತೀರಿ. ಮನಸ್ಸಿನಿಂದ ನೋಡಿದ್ದರೆ ಕನಸಿನ ಒಳಗು ಅಥವಾ ಎಚ್ಚರ ಒಳಗಿನ ಪದಾರ್ಥಗಳನ್ನೇ ಅನುಭವಗಳನ್ನೇ ನೋಡ್ತಾನೆ. ಇದೇ ಹೇಳ್ತಾ ಇದ್ದ ಆತ್ಮದಲ್ಲಿದೆ, ಆತ್ಮದಲ್ಲಿದೆ ಎಂದೇನು? ನೀವು ಇಂದ್ರಿಯ ಮನಸ್ಸುಗಳನ್ನು ಬಳಸಬೇಡ, ಪ್ರಮೇಯವಾಗಿ ನೋಡಬೇಡ. ಇಂದ್ರಿಯ ಮನಸ್ಸುಗಳನ್ನು ಬಳಸಿ
ಇಂದ್ರಿಯ ಮನಸ್ಸುಗಳಿಗೆ ಯಾವುದು ಕಂಡು ಬರುತ್ತದೋ ಅದನ್ನು ನೋಡಬೇಡ. ಅಂದ್ರೇನು, ಇಂದ್ರಿಯಗಳನ್ನು ಬಳಸ್ತಾನೆ ಅಂದರೆ ಅರ್ಥವೇನು? ಎಚ್ಚರ ಒಳಗಿನ ಪದಾರ್ಥಗಳನ್ನು ನೋಡುವುದಂತ ಅರ್ಥ. ಎಚ್ಚರ ಅವಸ್ಥೆಯ ಒಳಗಿನ ಪದಾರ್ಥಗಳನ್ನು ನೋಡುವುದೇ ಇಂದ್ರಿಯಗಳನ್ನು ಬಳಸುವುದು. ಮನಸ್ಸನ್ನು ಬಳಸುವುದಂದ್ರೆ ಎಚ್ಚರ ಅವಸ್ಥೆ ಒಳಗಿರುವ ದೇಶಕಾಲ ಎಮೋಷನ್ಸು ಭಾವಗಳು ಇವೇ ನೋಡ್ತಾ ಇದ್ದೀವಿ. ಇದು ನೋಡಬೇಡ, ಬಹಿರ್ಮುಖವಾಗಿ ನೋಡಬೇಡ ಅಂದರೆ ಅರ್ಥವೇನು? ಎಚ್ಚರ ಒಳಗಿನ ಪದಾರ್ಥಗಳು ನೋಡಬೇಡ, ಮರಿ ಆತ್ಮನಲ್ಲೇ ನೋಡಕು ಅಂದ್ರೆ ಅರ್ಥವೇನು? ಒಟ್ಟು ಎಚ್ಚರ ಅವಸ್ಥೆ ನೋಡು, ಒಟ್ಟು ಎಚ್ಚರ ಅರಿವನ್ನೇ ನೋಡು. ಒಟ್ಟು ಎಚ್ಚರ ಅರಿವು ನೋಡಬೇಕಂದ್ರೆ ಇಂದ್ರಿಯಗಳಿಂದ ಎಚ್ಚರ ಅರಿವು ಗೊತ್ತಾಗಲ್ಲ. ಒಟ್ಟು ಎಚ್ಚರ ಅರಿವು, ಒಟ್ಟು ಎಚ್ಚರ ಅರಿವು ಇಂದ್ರಿಯಗಳಿಂದ ಗೊತ್ತಾಗಲ್ಲ. ಏಕೆ? ಇಂದ್ರಿಯಗಳು ಎಚ್ಚರ ಅವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಗಿರುತ್ತವೆ. ಅದರಿಂದ ಒಬ್ಬ ವ್ಯಕ್ತಿ ನೋಡಿದ್ದರೆ ಪದಾರ್ಥಗಳು ಕಂಡು ಬರ್ತವೆ ಹೊರತು ಒಂದು ದೇಶ ಒಂದು ಕಾಲದಲ್ಲಿರುವ ಶಬ್ದಸ್ಪರ್ಶ ರೂಪ ರಸಗಳು ಕಂಡು ಬರ್ತವೆ. ಅದರಿಂದ ಆ ಅನಾತ್ಮವನ್ನು ಅಲ್ಲಿ ಹುಡುಕುತ್ತಾನೆ ಬ್ರಹ್ಮ. ಅಲ್ಲಿ ಹುಡುಕಬೇಡ, ಆತ್ಮನಲ್ಲಿ ಹುಡುಕು. ಆತ್ಮ ಅಂದ್ರೇನು? ನೀವು ಇಂದ್ರಿಯಗಳಿಂದ ನೋಡುವ ಪದಾರ್ಥಗಳಲ್ಲ, ಮನಸ್ಸಿನಿಂದ ನೋಡುವ ಎಮೋಷನ್ಗಳಲ್ಲ, ಸುಖ ದುಃಖಾದಿ ಅನುಭವಗಳಲ್ಲ. ಈ ಅನುಭವಗಳು ಯಾರಿಗಾಗುತ್ತಾ ಇವೆ? ಪ್ರಮಾತೃವಿಗೆ. ಪ್ರಮಾತೃವಿನ ಅನುಭವದಲ್ಲೇ ಹುಡುಕು. ಪ್ರಮಾತೃ ನೋಡುವ ಇಂದ್ರಿಯಗಳಿಂದ ನೋಡುವ ಪ್ರಮೇಯದಲ್ಲಿ ಹುಡುಕಬೇಡ. ಪ್ರಮಾತೃವಿನ ಅನುಭವ ಅಂದರೆ ಅರ್ಥವೇನು? ಪ್ರಮಾತೃ ಹೊರಗಿನ ನೋಟ ಬಿಟ್ಟರೆ ಇಂದ್ರಿಯ ದೃಷ್ಟಿ ಬಿಡುತ್ತಾನೆ, ಮನಸ್ಸಿನ ದೃಷ್ಟಿ ಬಿಡುತ್ತಾನೆ. ಇಂದ್ರಿಯ ಮನಸ್ಸುಗಳಿಂದ ನೋಡುವುದು ಬಿಟ್ಟರೆ ಅನುಭವ ದೃಷ್ಟಿಯ ನೋಡ್ತಾನೆ, ಅವಸ್ಥಾನುಭವ ದೃಷ್ಟಿಯ ನೋಡುವ ಅಂತ ಅರ್ಥ. ನಿಮ್ಮ ಆತ್ಮನಲ್ಲೇ ನೋಡು ಅಂದರೆ ಅರ್ಥ ಅವಸ್ಥಾನುಭವ ದೃಷ್ಟಿಯ ನೋಡು. ನೀವು ಪ್ರಮಾತೃ ದೃಷ್ಟಿ ಇಟ್ಟುಕೊಂಡು ಪ್ರಮೇಯವನ್ನು ನೋಡಬೇಡ. ಪ್ರಮಾತೃ ದೃಷ್ಟಿ ಅಂದರೆ ಒಂದು ದೇಹಾಭಿಮಾನಿ. ಪ್ರಮಾತೃ ದೃಷ್ಟಿ ಅಂದರೆ ಅವಸ್ಥ ಒಳಗೆ ಒಂದು ದೇಹ, ಅವಸ್ಥ ಒಳಗೆ ಇಂದ್ರಿಯಗಳು, ಅವಸ್ಥ ಒಳಗೆ ಇದ್ದುಕೊಂಡು ಒಂದು ದೇಹವನ್ನು ಅಭಿಮಾನ ಪಡ್ಕೊಳ್ತಾ ಇಂದ್ರಿಯಗಳನ್ನು ಬಳಸುತ್ತಾ ಇದ್ದರೆ ಒಂದೊಂದು ಪದಾರ್ಥ ಕಂಡು ಬರ್ತಾನೆ. ನೀವು ಅವಸ್ಥ ಒಳಗೆ ಇರುತ್ತೀವಿ ಹೊರತು ಒಟ್ಟವಸ್ಥ ನೋಡ್ತಾ ಇಲ್ಲ. ಆದ್ದರಿಂದ ಅವಸ್ಥ ಒಳಗೆ ಇರುವ ವ್ಯಕ್ತಿಯಾಗಿರುವುದು ಬೇಡ. ಅದನ್ನು ಅಪವಾದ ಮಾಡುವುದಕ್ಕೆ, ಅವಸ್ಥ ಒಳಗೆ ಇರುವ ವ್ಯಕ್ತಿತ್ವ ಬುದ್ಧಿಯನ್ನು ಅಪವಾದ ಮಾಡಲಿಕ್ಕೆ ಆತ್ಮನಲ್ಲಿ ನೋಡಿಕೊ ಅಂದರೆ ಯಾವ ಆತ್ಮ? ಅವಸ್ಥಾ ದೃಷ್ಟಿ. ಮೂರು ಅವಸ್ಥೆಗಳು ತಾನೇ ಎಂಬುದು ಯಾವ ಅರಿವಿಗೂ ಗೊತ್ತಾಗ್ತಾ ಇದೆಯೋ ಆ ಅನುಭವ ದೃಷ್ಟಿಯ ನೋಡು. ಆ ಅನುಭವವೇ ಬ್ರಹ್ಮ ಎಂದು ಮೊದಲು ಹೇಳ್ತಾರೆ. ಅನುಭವವೇ ಬ್ರಹ್ಮ ಹೇಳುವುದೇಕೆ ಅಂದರೆ ಅವಸ್ಥಾನುಭವವೇ ಬ್ರಹ್ಮ. ಎಚ್ಚರ ಕನಸು ತನಿದ್ದೆ ಎಂದು ಈ ಮೂರು ಅವಸ್ಥಾನುಭವಗಳು ಯಾವ ಆತ್ಮಕ್ಕೆ ಅನುಭವವಾಗ್ತಾ ಇದೆಯೋ ಆ ಆತ್ಮವೇ ಬ್ರಹ್ಮ ಎಂದು ಹೇಳ್ತಾರೆ. ಅವಸ್ಥೆಗಳು ಬಿಟ್ಟಿಲ್ಲ, ಆದರೆ ಆ ಅವಸ್ಥಾನುಭವ ದೃಷ್ಟಿ ಇದೆ ನೋಡಿ, ಆ ದೃಷ್ಟಿಯೇ ಬ್ರಹ್ಮ ಎಂದು ಮೊದಲ ಹೆಜ್ಜೆಕ ಹೇಳ್ತದೆ. ಏಕೆ? ಈ ಹೊರನೋಟವನ್ನು ಬಿಡಿಸುವುದಕ್ಕೆ, ದೇಹ ಇಂದ್ರಿಯ ದೃಷ್ಟಿಯ ನೋಡುವುದನ್ನು ಬಿಡಿಸುವುದಕ್ಕೆ ಆತ್ಮವೇ ಬ್ರಹ್ಮ, ಹೊರಗಿಂದಲ್ಲ ಎಂದು ಹೇಳಿಬಿಡ್ತಾರೆ. ಆತ್ಮವೇ ಬ್ರಹ್ಮ. ಆತ್ಮವೇ ಬ್ರಹ್ಮ ಅಂದ್ರೇನು? ನೀವು ಹೊರಗೆ ನೋಡಬೇಡ. ಹೊರಗೆ ನೋಡಬೇಡ ಅಂದರೆ ಇಂದ್ರಿಯ ಮನಸ್ಸುಗಳಿಂದ ನೋಡುವುದು ಬೇಡ, ಅವಸ್ಥಾನುಭವ ದೃಷ್ಟಿಯ ನೋಡು, ಅರಿವಿನ ದೃಷ್ಟಿಯ ನೋಡು ಎಂದರ್ಥ. ಎಚ್ಚರ ಅರಿವು ಒಂದು ಅರಿವು, ಕನಸಿನ ಅರಿವು, ತನಿದ್ದೆ ಅರಿವು, ಇದು ಅರಿವಿನ ಅನುಭವ, ಸಾಕ್ಷಿ ಅನುಭವ. ಈ ಸಾಕ್ಷಿ ಅನುಭವ ಹಂತದಲ್ಲೇ ಬ್ರಹ್ಮವನ್ನು ಹುಡುಕು. ಅದೇ ಬ್ರಹ್ಮ ಎಂದು ಮೊದಲನೇ ಹಂತಕ್ಕೆ ಹೇಳ್ತಾರೆ. ಆ ಹಂತಕ್ಕೂ ಬಂದಾಗ ಈಗ ಅವಸ್ಥೆಗಳನ್ನು ಗಮನಿಸ್ತಾ ಇರುತ್ತದೆ. ಎಚ್ಚರಕ್ಕೆ ಕನಸಿಗೆ ಏನು ಸಂಬಂಧ? ಅದಿರುವಾಗಿದಿಲ್ಲ, ಇದಿರುವಾಗದಿಲ್ಲ. ಇನ್ಫ್ಯಾಕ್ಟ್ ಎರಡೂ ಒಂದೇ, ಒಂದಕ್ಕೆ ಎರಡು ಹೆಸರುಗಳು. ಮತ್ತೆ ತರಣಿದ್ದೇನು, ಅದಕ್ಕೆ ತರಣಿದ್ದೆ ಎಂದು ಹೆಸರು. ಹೀಗೆ ಅವಸ್ಥೆಗಳನ್ನು ಅನ್ಯೋನ್ಯ ನಿಷೇಧ ಮಾಡಿ ಅದೇ ಬ್ರಹ್ಮ ಎಂದು ಹೇಳ್ಬಿಡ್ತಾರೆ. ಅನ್ಯೋನ್ಯ ನಿಷೇಧ ಮಾಡುವುದನ್ನೇ ಮುಂದಿನ ಮಂತ್ರದಲ್ಲಿ ಏನು ಹೇಳುತ್ತದಂದರೆ, ಇತ್ಯಧ್ಯಾರೋಪ ದೃಷ್ಟಿಯ ಪ್ರಕಲ್ಪಿತಸ್ಯ ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನ ಉಭಯತ ಪ್ರಜ್ಞಂ. ಅಂದರೆ ಎಚ್ಚರವೂ ಅಲ್ಲ, ಕನಸೂ ಅಲ್ಲ. ಮೊದಲು ಆತ್ಮದಲ್ಲೇ ಬ್ರಹ್ಮ ನೋಡು, ಹೊರಗಿನ ನೋಡಬೇಡ. ಅಂದರೆ ಇಂದ್ರಿಯ ಮನಸ್ಸುಗಳ ಅಭಿಮಾನಿಯಾಗಿ ನೋಡಬೇಡ. ಇಂದ್ರಿಯ ಮನಸ್ಸುಗಳ ಅಭಿಮಾನಿ ಬಿಟ್ಟಿರುವಾಗ ನೀವು ಯಾವಿರ್ತೀಯೋ ಆ ಆತ್ಮದಲ್ಲೇ ಹುಡುಕು. ಅಲ್ಲಿ ಹೃದಯ ಗುಹ ಹೇಳಿದ್ದಾರೆ, ಇಲ್ಲಿ ಅವಸ್ಥಾನುಭವ ದೃಷ್ಟಿ ಹೇಳಿದ್ದಾರೆ. ಅವಸ್ಥಾನುಭವ ದೃಷ್ಟಿ, ಹೃದಯ ಗುಹ, ಅಂತರ್ಮುಖತ, ಈ ಮೂರಂದೇ ಅರ್ಥ. ಅಂತರ್ಮುಖತ, ಹೃದಯ ಗುಹ, ಅವಸ್ಥಾನುಭವ ದೃಷ್ಟಿ, ಮೂರು ಒಂದೇ ಅರ್ಥ. ಅಂದರೆ ಪ್ರಮಾತೃ ದೃಷ್ಟಿ ಬಿಟ್ಟು ಅವಸ್ಥಾನುಭವ ದೃಷ್ಟಿಗೆ ಬಾ. ಆ ಅವಸ್ಥಾನುಭವ ದೃಷ್ಟಿ ಆತ್ಮ. ಆ ಆತ್ಮದಲ್ಲೇ ಬ್ರಹ್ಮವನ್ನು ಹುಡುಕು. ಅಲ್ಲೇ ಆತ್ಮ ಇರುತ್ತದೆ, ಹೊರಗೆ ಇಲ್ಲ. ಹೊರಗೆ ಅಂದರೆ ಏನು? ಪ್ರಮಾತೃ ದೃಷ್ಟಿ ಅವಲಂಬಿಸಿ ಪ್ರಮಾಣಗಳಿಂದ ಪದಾರ್ಥಗಳನ್ನು ನೋಡುವುದು, ಅದು ಹೊರನೋಟ. ಇಂದ್ರಿಯ ಮನಸ್ಸುಗಳನ್ನು ಬಳಸಿ
ನಾನು ಒಬ್ಬ ದೇಹಕ್ಕೆ ಪರಿಮಿತವಾದ ಪ್ರಮಾತನಾಗಿದೆ ಪ್ರಮಾತೃವಾಗಿದೆ ಎಂದು ಇಟ್ಟುಕೊಂಡು ಪದಾರ್ಥಗಳನ್ನು ನೋಡುವುದಿದೆಯಲ್ಲ, ದೇಶದಲ್ಲಿ ಕಾಲದಲ್ಲಿ ಒಂದೊಂದು ಪದಾರ್ಥ, ಗೋಡೆ, ಟೇಬಲ್, ಪುಸ್ತಕ, ಒಂದೊಂದು ಪದಾರ್ಥ ನೋಡುವುದು ಬಹಿರ್ಮುಖ. ಅಂತರ್ಮುಖ ಅಂದ್ರೇನು? ಇಂದ್ರಿಯ ಅಭಿಮಾನ ಬಿಟ್ಟು, ಮನಸ್ಸಿನ ಅಭಿಮಾನ ಬಿಟ್ಟರೆ ದೇಹಾಭಿಮಾನ ಹೌದು. ಅವಸ್ಥಾನುಭವ ದೃಷ್ಟಿಗೆ ಬಾ. ಒಟ್ಟು ಅವಸ್ಥೆಗಳನ್ನು ನೋಡುವ ಯಾವ ಅರಿವಿನ ದೃಷ್ಟಿ ಇದೆಯೋ ಅದು ಅವಸ್ಥಾನುಭವ ದೃಷ್ಟಿ. ಅದು ಹೃದಯ ಗುಹ, ಅದು ಅಂತರ್ಮುಖ. ಆ ದೃಷ್ಟಿಯ ನೋಡಿದ್ದರೆ ಅವಸ್ಥೆಗಳೇ ಪರಸ್ಪರವಾಗಿಲ್ಲ. ಅವಸ್ಥೆಗಳೆಂಬುದು ಆ ಅರಿವಿನಲ್ಲಿ, ಅರಿವಿಗೆ ಅವಸ್ಥ ಎಂದು ಕಲ್ಪಿತ ಹೆಸರು, ಅರಿವಿಗೆ ಎಚ್ಚರ ಎಂದು ಹೆಸರು, ಅರಿವಿಗೆ ಕನಸೆಂದು ಹೆಸರು, ಅರಿವಿಗೆ ತನಿನಿದ್ದೆ ಎಂದು ಹೆಸರು. ಮೂರು ಕಲ್ಪಿತ ಹೆಸರುಗಳು ಒಂದೇ ಅರಿವಿಗಿವೆ. ಆ ಒಂದೇ ಅರಿವಿನಲ್ಲಿ ಎಚ್ಚರ ಇಲ್ಲ. ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ, ಬಹಿಷ್ಪ್ರಜ್ಞ ಅಂದರೆ ಎಚ್ಚರ ಇಲ್ಲ, ಕನಸು ಇಲ್ಲ. ನ ಪ್ರಜ್ಞಂ ನ ಅಪ್ರಜ್ಞಂ, ಏನಿಲ್ಲ ಎಂದು ಎಲ್ಲ ನಿಷೇಧ ಮಾಡಿ ಸ್ವತಃ ಸಿದ್ಧ ಬ್ರಹ್ಮ. ಆ ಅರಿವು ಈಗ ತನಗಿಂತ ಬೇರೆ ಯಾವುದಿಲ್ಲ, ಅದ್ವಿತೀಯ ಅರಿವು ಎಂದು ಹೀಗೆ ತಿಳ್ಕೊಳ್ತದೆ. ಇತಿ ಸ ಆತ್ಮ ಸ ವಿಜ್ಞೇಯ, ಅದು ಆತ್ಮ, ಅದೇ ತಿಳಿಯತಕ್ಕದ್ದು. ಇದು ಅಪವಾದ ಮಾಡ್ತಾರೆ. ಮೊದಲು ಆತ್ಮವೇ ಬ್ರಹ್ಮ ಎಂದು ಹೇಳಿದಾಗ ಆತ್ಮನಲ್ಲೇ ಬ್ರಹ್ಮ ಹುಡುಕು, ಹೊರಗೆ ನೋಡಬೇಡ ಅಂದರೆ ಪ್ರಮಾತೃತ್ವ ಬುದ್ಧಿ ವೈಯಕ್ತಿಕ ದೃಷ್ಟಿ ಬಿಡಿಸಿ ಅನುಭವ ದೃಷ್ಟಿಗೆ ತರ್ತದೆ. ವೈಯಕ್ತಿಕ ದೃಷ್ಟಿ ಅಂದರೆ ಒಂದು ದೇಹ, ಒಂದಿಂದ್ರಿಯಗಳು, ಮನಸ್ಸು ಅಭಿಮಾನಿಯಾಗಿರುವ ವೈಯಕ್ತಿಕ ದೃಷ್ಟಿ ಬಿಡಿಸಿ ಅನುಭವ ದೃಷ್ಟಿಗೆ ತರುತ್ತದೆ. ಈಗ ಆ ಆತ್ಮದಲ್ಲಿ, ಆತ್ಮದಲ್ಲಿ ಅನೇಕ ಅವಸ್ಥೆಗಳಿವೆಯಲ್ಲ, ಆ ಅವಸ್ಥೆಗಳನ್ನು ನಿಷೇಧ ಮಾಡಿ ಅದೇ ಬ್ರಹ್ಮ ಎಂದು ಕೊನೆಗೆ ಉಳಿಸುತ್ತದೆ. ಅದು ಯಾವುದು ಉಳಿಯುತ್ತದೋ ಅದೇ ಬ್ರಹ್ಮ ಆಗಿ ಬಿಡುತ್ತದೆ. ಹೀಗೆ ಮೊದಲು ಅಧ್ಯಾರೋಪ ಮಾಡಿ ವ್ಯಕ್ತಿತ್ವವನ್ನು ಅಪವಾದ ಮಾಡಿ ಕೊನೆಗೆ ಅವಸ್ಥೆಗಳನ್ನು ಅಪವಾದ ಮಾಡಿ ಬ್ರಹ್ಮವನ್ನೇ ಉಳಿಸಿ ಯಾವುದು ಉಳಿಯುತ್ತದೋ ಅದೇ ಸ್ವತಃ ಸಿದ್ಧ ಬ್ರಹ್ಮ. ಹೀಗೆ ಮಂಡುಕ್ಯದಲ್ಲಿ ಅಧ್ಯಾರೋಪವಾದ ಹೇಳುತ್ತದೆ. ಅಭಿಧಾನ ಪ್ರಾಧಾನ್ಯನ ಜಾಗರಿತ ಸ್ಥಾನೋ ವೈಶ್ವಾನರ ಅಕಾರ, ಅಕಾರ ಮಾತ್ರ ಪ್ರಥಮ ಮಾತ್ರ. ಇದನ್ನು ಅಭಿಧೇಯ ಪ್ರಾಧಾನ್ಯನ ಅಂದರೆ ಅವಸ್ಥಾನುಭವ ದೃಷ್ಟಿಯ ಹೇಳಿದ್ದನ್ನು, ಈಗ ಅಭಿಧಾನ ಅಂದರೆ ಹೆಸರುಗಳು, ಹೆಸರುಗಳಂದರೆ ನಾಮ ಪ್ರಾಧಾನ್ಯ. ನಾಮ ಪ್ರಾಧಾನ್ಯ ಅಂದರೆ ಓಂಕಾರದಲ್ಲಿ ಆ ಇದೆ, ಓಂಕಾರದಲ್ಲಿ ಅಕಾರ ಯಾವುದು ಅಂದರೆ ಜಾಗ್ರದ ಅವಸ್ಥ, ಉಕಾರ ಯಾವುದು ಅಂದರೆ ಕನಸಿನ ಅವಸ್ಥ, ಮಕಾರ ಯಾವುದು ಅಂದರೆ ತನ್ನಿಧ್ಯ ಅವಸ್ಥ. ಆ ಊ ಮಾ ಈ ಮೂರನ್ನು ಒಟ್ಟು ಸೇರಿಸಿಬಿಟ್ಟರೆ ಅದು ಅಮಾತ್ರ ಆಗುತ್ತದೆ, ಅಂದರೆ ಏನು ಶಬ್ದವಿಲ್ಲದೆ. ನೋಡು, ಆ ಊ ಮಾ ಅಂದರೆ ಓಂ ಮುಗಿಯಿತು. ಮಾ ಹೇಳಿದ ನಂತರ ಮಕಾರದಲ್ಲಿ ಮೂರು ಅವಸ್ಥೆಗಳು ಮುಗಿದು ಹೋಗುತ್ತವೆ. ಮುಗಿದು ಹೋದಾಗ ಏನಾಯಿತು? ನಿಶ್ಶಬ್ದ. ಆ ನಿಶ್ಶಬ್ದವು ತುರಿಯ, ಅಂದರೆ ಮೂರು ಅಕ್ಷರಗಳು ಯಾವ ನಿಶ್ಶಬ್ದದಲ್ಲಿ, ಏಕೆಂದರೆ ಶಬ್ದ ಎಲ್ಲಿಂದ ಹುಟ್ಟಿತು? ಮೊದಲು ನಿಶ್ಶಬ್ದನೇ ಇತ್ತಲ್ಲ, ನಿಶ್ಶಬ್ದದಲ್ಲಿ ತರಂಗ, ನೀರಿನಲ್ಲಿ ಅಲೆ ಹುಟ್ಟಿದ ಹಾಗೆ ನಿಶ್ಶಬ್ದದಲ್ಲಿ ತರಂಗ ಶಬ್ದ ಹುಟ್ಟಿತು. ಆ ಶಬ್ದಗಳೇ ಮತ್ತೆ ಮುಳುಗಿ ಹೋದಾಗ ನಿಶ್ಶಬ್ದವಾಗುತ್ತದೆ, ನಿಶ್ಶಬ್ದ ತುರಿಯ. ಹೀಗೆ ಇದೇನೋ ಅಭಿಧಾನ ಅಂದರೆ ಹೆಸರು, ಆ ಓ ಮಾ ಇವು ಹೆಸರುಗಳು ಓಂಕಾರ. ಓಂಕಾರವೇನೋ ಹೆಸರಿನ ದೃಷ್ಟ್ಯ, ಎಚ್ಚರ ಕನಸು ತನಿನಿದ್ದೆ ಅವಸ್ಥಾ ದೃಷ್ಟ್ಯ. ಮೂರು ಅವಸ್ಥೆಗಳು, ಮೂರು ಹೆಸರುಗಳು. ಈ ಹೆಸರು ಅಕಾರವು ಎಚ್ಚರ ಅವಸ್ಥ, ಉಕಾರ ಕನಸಿನ ಅವಸ್ಥ, ಮಕಾರ ತನಿನಿದ್ದೆ ಅವಸ್ಥ. ಇಲ್ಲಿ ಮೂರು ಅವಸ್ಥೆಗಳು ಬಿಟ್ಟು ಹೋಗುತ್ತವೆ, ಮೂರು ಹೆಸರುಗಳು ಬಿಟ್ಟು ಹೋಗುತ್ತವೆ. ಇಲ್ಲೂ ಹೆಸರಿಲ್ಲದ ಬ್ರಹ್ಮ, ಇಲ್ಲಿ ಅವಸ್ಥ ಇಲ್ಲದ ಬ್ರಹ್ಮ. ಈ ಸೈಡು ಅವಸ್ಥ ಇಲ್ಲದ ಬ್ರಹ್ಮ, ಅವಸ್ಥಾರಹಿತ ಬ್ರಹ್ಮ, ಇಲ್ಲಿ ಹೆಸರು ರಹಿತ ಬ್ರಹ್ಮ, ನಿಶ್ಶಬ್ದ. ನಿಶ್ಶಬ್ದಕ್ಕೆ ಅಮಾತ್ರ ಹೇಳ್ತಾರೆ. ಮಾತ್ರ ಅಂದರೆ ಹೆಸರು, ಅಮಾತ್ರ ಅಂದರೆ ಹೆಸರಿಲ್ಲದ. ಇಲ್ಲಿ ಹೆಸರಿಲ್ಲದ ಬ್ರಹ್ಮ, ಇಲ್ಲಿ ಅವಸ್ಥ ಇಲ್ಲದ ಬ್ರಹ್ಮ ಒಂದೇ ಎಂದು ಕೊನೆಗೆ ಹೇಳ್ತಾರೆ. ಮೊದಲು ಹೆಸರಿನ, ಮೊದಲು ಅವಸ್ಥಾ ಸೈಡ್ನಿಂದ ಬ್ರಹ್ಮನ ಹೇಳುತ್ತದೆ, ಮತ್ತೆ ಹೆಸರಿನ ಸೈಡು ಅಕಾರ ಹೆಸರು, ಮಕಾರ ಹೆಸರು, ಉಕಾರ ಹೆಸರು, ಅಕಾರ ಉಕಾರ ಮಕಾರ, ಮತ್ತೆ ಮೂರು ಬಿಟ್ಟಾಗ ಸೈಲೆನ್ಸ್. ಅಂದರೆ ಸೈಲೆನ್ಸೇ ಅದ್ವೈತ ಬ್ರಹ್ಮ. ಅಲ್ಲಿ ನಾಮ ಇಲ್ಲ, ನಾಮಿ ಇಲ್ಲ, ಅಭಿಧಾನ ಅಭಿಧೇಯ ಎರಡೂ ಬಿದ್ದು ಹೋಗುತ್ತವೆ, ಅದ್ವಿತೀಯವೇ ಉಳಿಯುತ್ತದೆ ಎಂದು ಅಲ್ಲಿ ವಿಸ್ತಾರವಾಗಿ ಹೇಳೋಣ. ಪಕ್ಷಿ ನೋಟ ಅಲ್ಲವೇ, ಬೇಗ ಮೇಲೆ ಮೇಲೆ ಒಂದು ಆ ಅವಸ್ಥಾತ್ರ ಇರಬೇಕಾ? ಅಧ್ಯಾರೋಪವಾದ ಪ್ರಕ್ರಿಯೆ ಮಾಂಡುಕ್ಯದಲ್ಲಿ ಹೇಗೆ ಕೆಲಸ ಮಾಡುತ್ತಾ ಇದೆ? ಅಭ್ಯಾರೋಪವಾದ ಪ್ರಕ್ರಿಯೆಯನ್ನು ಇಟ್ಟುಕೊಂಡು ಮಾಂಡುಕ್ಯೆಯಲ್ಲಿಯೂ ಅದೇ ಬ್ರಹ್ಮತತ್ವವನ್ನು ಹೇಳಿದೆ ಎಂದು ಹೇಳುವುದು ಇಲ್ಲಿ ತಾತ್ಪರ್ಯ ಇಷ್ಟೆ. ಏಕೆಂದರೆ ಒಂದೊಂದು ಉಪನಿಷತ್ತು ತಗೊಂಡು ಶಿಷ್ಯನಿಗೇನು ಹೇಳಬೇಕಂದ್ರೆ, ಪ್ರತಿ ಉಪನಿಷತ್ತು ಅದೇ ಬ್ರಹ್ಮತತ್ವ ಹೇಳುತ್ತಾ ಇದೆ, ನೀವು ಅಧ್ಯಾರೋಪವಾದ ಪ್ರಕ್ರಿಯೆಯನ್ನು ಗುರುಮುಖದಿಂದ ಕೇಳಿದರೆ ನಿಮ್ಗೆ ಅರ್ಥವಾಗ್ತದೆ. ನೀವು ಉಪನಿಷತ್ತು ಓದಿಕೊಂಡರೆ ಅದು ಎಲ್ಲೆಲ್ಲೋ ಹೋಗ್ತಾ ಇದೆ, ಏನೇನೋ ಹೇಳುತ್ತಾ ಇದೆ ಅನಿಸುತ್ತದೆ. ಏನೇನೋ ಹೇಳಲ್ಲ, ಎಲ್ಲ ಉಪನಿಷತ್ತು ಅದೇ ಬ್ರಹ್ಮತತ್ವವನ್ನೇ ಹೇಳುತ್ತಾ ಇವೆ.
ಇದು ಹೇಳಿ ಈಗ ಮಾಂಡುಕ್ಯ ಆಯಿತು ಇತಿ ಯದಿ ಇತಿ ಅಮಾತ್ರಶ್ಚತುರ್ಥೋ ಅವ್ಯವಹಾರ್ಯ ಅದು ಅಮಾತ್ರ ಅಮಾತ್ರ ಅಂದರೆ ನಿಶಬ್ದ ಚತುರ್ಥ ಅವ್ಯವಹಾರ್ಯ ಅದಕ್ಕೆ ವ್ಯವಹಾರವೇ ಇಲ್ಲ ಅದು ಇದು ಏನಿಲ್ಲ ಎಲ್ಲ ಅವಸ್ಥೆಗಳು ದಾಟಿದೆ ಇತಿ ಪ್ರಪಂಚೋಪಶಮ ಅದು ಪ್ರಪಂಚವನ್ನೇ ಉಪಶಮ ಎಲ್ಲ ನುಂಗಿಬಿಟ್ಟಿದೆ ಇತಿ ಅಪವಾದ ಕ್ರಿಯತೆ ಪ್ರಪಂಚವೇ ಅಪವಾದ ಮಾಡ್ತದೆ ಇತಿ ಪಾದ ಮಾತ್ರ ವಿಭಾಗರಹಿತ ಈ ಸೈಡು ಮಾತ್ರ ಆ ಸೈಡು ಪಾದ ಪಾದ ಅಂದರೆ ಅವಸ್ಥೆಗಳು ಮಾತ್ರ ಅಂದರೆ ಹೆಸರುಗಳು ಇದು ಮೂರು ಹೆಸರುಗಳು ಮೂರು ಪಾದಗಳು ಮೂರು ಪಾದಗಳಿಲ್ಲ ಮೂರು ಹೆಸರುಗಳಿಲ್ಲ ಇಲ್ಲಿ ಮಾತ್ರ ಇಲ್ಲ ಪಾದ ಇಲ್ಲ ಅಮಾತ್ರ ಅಪಾದ ಪಾದವಿಲ್ಲದ ಮಾತ್ರವಿಲ್ಲದ ಅದಕ್ಕೆ ಹೇಳ್ತಾರೆ ಮಾತ್ರ ಪಾದ ಮಾತ್ರ ವಿಭಾಗರಹಿತ ಪಾದ ವಿಭಾಗ ಮಾತ್ರ ವಿಭಾಗ ಎರಡು ಇಲ್ಲದ ತು ಬ್ರಹ್ಮಾತ್ಮ ಅವಶೇಷ್ಯತೆ ಅವಶೇಷ್ಯತೆ ಆ ಬ್ರಹ್ಮಾತ್ಮವೇ ಅದ್ವಿತೀಯ ಬ್ರಹ್ಮಾತ್ಮವೇ ಉಳಿದು ಬಿಡುತ್ತದೆ ಅದನ್ನೇ ಉಳಿಸುತ್ತದೆ ಎಂದು ಹೇಳಿ ಮಾಂಡೋಕ್ಯ ಮುಗಿಯಿತು ಈಗ ತೈತ್ತರೇಯ ಈಗ ಇದು ನಾಳೆ ಹೇಳೋಣ ತೈತ್ತರೇಯ ಇದೆ ಮತ್ತೆ ಐತರೇಯ ಅಯ್ಯೋ ಇನ್ನು ತುಂಬ ಇದೆ ಚಾಂದೋಕ್ಯ ಪ್ರಧಾನ ಪರವಾಗಿಲ್ಲ ಹೇಳೋಣ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರು ಹೇಳೋ ನಮಃ ಹರಿ ಓಂ.